नमः हरि ओम परम गुरुभ्यो नमः हरि ओम श्रीमदानंदतीर्थभगवत्पादाचार्यगुरुभ्यो नमः हरि ओम श्रीमद्वायु हनुमद्भीम मध्वांतर्गत रामकृष्ण वेदव्यासात्मक श्री लक्ष्मी हयग्रीवाय नमः हरि ओम करोतु मम कल्याणम हरि हयमुखाभिदः गुरुश्च मध्वनामा मे वरदोस्तु निरंतरम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसंग्रहम् धृतराष्ट्र उवाच धर्मक्षेत्रे कुरुक्षेत्रे समवेताः युयुत्सवः मामकाः पाण्डवाश्चैव किमकुर्वत संजय हरिः ॐ भगवद्गीतया ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಅಂತ ಕರೀತಾರೆ ಅದಕ್ಕೆ ಸಾಂಖ್ಯ ಅಂದರೆ ಸರಿಯಾದ ಜ್ಞಾನ ಯಥಾರ್ಥ ಜ್ಞಾನ ಜೀವ ಎಂಥವನು ಪರಮಾತ್ಮ ಎಂಥವನು ಜೀವಸ್ವರೂಪ ಏನು ಪರಮಾತ್ಮ ಅವನ ಸ್ವರೂಪ ಏನು ಇದೆರಡನ್ನೂ ಕೂಡ ಭಗವಂತ ಮೊದಲು ಅರ್ಜುನನಿಗೆ ಮನದಟ್ಟು ಮಾಡಿಕೊಡ್ತಾನೆ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹಿಂಜರಿದಾಗ ಭಗವಂತ ಅವನಿಗೆ ನಾನಾ ರೀತಿಯಿಂದ ಅವನೇನೇನು ಪ್ರಶ್ನೆ ಕೇಳಿದ್ದ ಅರ್ಜುನ ಅದಕ್ಕೆಲ್ಲ ಸಮೀಚೀನವಾಗಿರ್ತಕ್ಕಂತಹ ಉತ್ತರವನ್ನು ಕೊಡುವುದರ ಮೂಲಕ ಅವನನ್ನು ಮತ್ತೆ ಯುದ್ಧ ಮಾಡೋ ಹಾಗೆ ಭಗವಂತ ಹುರಿದುಂಬಿಸ್ತಾ ಇದ್ದಾನೆ ಉತ್ತಿಷ್ಟ ಪರಂತಪ ಎದ್ದು ಯುದ್ಧ ಮಾಡು ಕಡೆಗೆ ಯುದ್ಧ ಮಾಡ್ತೀನಿ ಅಂತ ಹೇಳುತ್ತಾನೆ ಅರ್ಜುನ ಕರಿಷ್ಯೇ ವಚನಂ ತವ ಹಾಗೆ ಹೇಳೋವಾಗ ಕೃಷ್ಣ ಪರಮಾತ್ಮ ನಾನಾ ರೀತಿಯ ಉಪದೇಶಗಳನ್ನು ಮಾಡ್ತಾನೆ ಅರ್ಜುನನಿಗೆ ಅರ್ಜುನನಿಗೆ ಅಂದರೆ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಮಗೆಲ್ಲ ಹೇಳುತ್ತಾನೆ ಅವನೇನೇನು ಪ್ರಶ್ನೆ ಕೇಳಿದ್ದ ಎಲ್ಲದಕ್ಕೂ ಹೇಳುತ್ತಾನೆ ನೋಡ್ರಿ ಭಗವಂತನನ್ನು ಯಾಕೆ ನೀನು ಅವರನ್ನೆಲ್ಲ ಶೋಕ ನಿಂಗೆ ಯಾಕೆ ಯುದ್ಧ ಮಾಡೋದರಿಂದ ಶೋಕ ಆಗತ್ತೆ ಅಂತ ಯಾಕೆ ಹೇಳ್ತಾ ಇದೀಯ ಏನು ಜೀವನಾಶ ನಿಮಿತ್ತ ಶೋಕನಾ ದೇಹನಾಶ ನಿಮಿತ್ತ ಶೋಕನಾ ದೇಹ ವ್ಯತಿರಿಕ್ತವಾದ ದೇಹಕ್ಕಿಂತ ಬೇರೆಯಾದ ಜೀವ ಇಲ್ಲ ದೇಹನಾಶನೇ ಜೀವನಾಶ ಅಂತ ನಿನ್ನ ಅಭಿಪ್ರಾಯನ ಎಲ್ಲದಕ್ಕೂ ಉತ್ತರ ಕೊಟ್ಟ ಸ್ವಾಮಿ ಅಷ್ಟೇ ಅಲ್ಲ ಈಗ ಇನ್ನೊಂದು ಕಾರಣ ಹೇಳುತ್ತಾನೆ ಇದೆಲ್ಲ ಬಿಡು ಈಗ ಜೀವನಿಗೆ ನಾಶ ಇಲ್ಲ ನೀನು ಯಾರನ್ನೂ ಕೊಲ್ಲಕ್ಕಾಗೋದಿಲ್ಲ ಭೀಷ್ಮಾಚಾರ್ಯರನ್ನ ಯಾರನ್ನೂ ಕೊಲ್ಲಕ್ಕಾಗಲ್ಲ ಜೀವವನ್ನು ಯಾರೂ ಕೊಲ್ಲಕ್ಕಾಗಲ್ಲ ಯಾರು ಕೊಲ್ತೀನಿ ಅಂತಾರೋ ಯಾರು ಕೊಲ್ಲಿಸ್ಕೋತೀನಿ ಅಂತಾರೋ ಇಬ್ಬರೂ ಸರಿಯಾಗಿ ತಿಳಿದಿಲ್ಲ ತತ್ವವನ್ನು ಅಷ್ಟೇ ಅಲ್ಲ ನಿಂಗೆ ಇನ್ನೊಂದು ಹೇಳ್ತೀನಿ ಕೇಳು ಯುದ್ಧ ಮಾಡೋದು ನಿನ್ನ ಧರ್ಮ ಸ್ವಧರ್ಮಮಪಿ ಚಾವೇಕ್ಷ ನವಿಕಂಪಿತು ಅರ್ಹತ್ ಹೆದರ್ಕೋಬೇಡ ಯುದ್ಧ ಮಾಡೋದಕ್ಕೆ ಯಾಕೆ ಯುದ್ಧ ಮಾಡೋದು ನಿನ್ನ ಕರ್ತವ್ಯ ಅದು ನಿನ್ನ ಧರ್ಮ ವೇದೋಕ್ತವಾದ ಧರ್ಮ ಶಾಸ್ತ್ರೋಕ್ತವಾದ ಧರ್ಮ ಅದು ಕ್ಷತ್ರಿಯರಿಗೆ ಯುದ್ಧವನ್ನು ಮಾಡಿ ದುಷ್ಟರನ್ನು ಸಂಹಾರ ಮಾಡಿ
ಶಿಷ್ಟರನ್ನು ರಕ್ಷಣೆ ಮಾಡೋದು ಒಂದು ಭಗವಂತನ ಪೂಜೆ. ಆ ಪೂಜೆಯನ್ನು ನೀನು ಮಾಡಲೇಬೇಕು. ಹಾಗಾಗಿ ನೀನು ಆ ಯುದ್ಧದಿಂದ ಹಿಂಜರಿದರೆ ಭಗವತ್ ಪೂಜಾ ಲೋಪ ಆಗತ್ತೆ ನಿನಗೆ. ಹಾಗಾಗಿ ಆ ಧರ್ಮವನ್ನಾದರೂ ಕೂಡ ಗಮನದಲ್ಲಿಟ್ಟುಕೊಂಡು ನೀನು ಧರ್ಮದ ದೃಷ್ಟಿಯಿಂದ, ಸ್ವಧರ್ಮದ ದೃಷ್ಟಿಯಿಂದ ಯುದ್ಧ ಮಾಡಬೇಕು. ಅನಾಯಾಸವಾಗಿ ಬಂದಿದೆ ಇಂತಹ ಅಪರೂಪವಾಗಿರ್ತಕ್ಕಂಥ ಅವಕಾಶ. ಅದು ಎದುರುಚ್ಛಯಾ ಚೋಪಪನ್ನಂ, ಎಲ್ಲರಿಗೂ ಬರೋದಿಲ್ಲ ಇಂಥ ಅವಕಾಶ. ಸ್ವಾಮಿ, ಭಗವದ್ ಇಚ್ಛೆಯಿಂದ ಬಂದಿರತಕ್ಕಂತಹ ಈ ಯುದ್ಧ, ನಿಮಗೆ ಪಾಪ ಬರೋದಿಲ್ಲ, ಸ್ವರ್ಗದ್ವಾರಮಪಾವೃತಂ. ನನಗೆ ಯುದ್ಧ ಮಾಡಿದರೆ ಪಾಪ ಬರುತ್ತೆ ಅಂತ ಹೇಳಿದ್ದ ಅರ್ಜುನ. ಸ್ವಾಮಿ ಹೇಳ್ತಾನೆ, ಪುಣ್ಯ ಬರುತ್ತೆ ನಿಮಗೆ ಯುದ್ಧ ಮಾಡಿದ್ರೆ. ಪುಣ್ಯದಿಂದ ಸ್ವರ್ಗ ಬರುತ್ತೆ, ಸ್ವರ್ಗದ ಬಾಗಿಲು ಓಪನ್ ಆಗಿದೆ ನಿನಗೆ. ಸುಖಿನ ಕ್ಷತ್ರಿಯ ಪಾರ್ಥಾಲವಂತೆ ಯುದ್ಧ ಮೀದೃಶಂ. ಇಂತಹ ಯುದ್ಧ ಅನ್ನೋದು ಹಿಂದಿನ ಜನ್ಮದ ಪುಣ್ಯದಿಂದ ನಿಮಗೆ ಬರೋದು. ಈ ಥರ ಯುದ್ಧ ಬರಬೇಕಾದರೆ, ಅಂದರೆ ದುಷ್ಟರ ಜೊತೆಯಲ್ಲಿ, ಭಗವದ್ವೇಷಿಗಳ ಜೊತೆಯಲ್ಲಿ ಯುದ್ಧ ಆಡಿ ಅವರನ್ನು ಸಂಹಾರ ಮಾಡೋದಿದೆಯಲ್ಲ, ಇದು ಕ್ಷತ್ರಿಯರಿಗೆ ಯೋಗ್ಯವಾಗಿರ್ತಕ್ಕಂತಹ ಭಗವಂತನ ಪೂಜೆ. ಅದು ಅವ್ರು ಹಂಗೆ ಪೂಜೆ ಮಾಡಬೇಕು ಸ್ವಾಮಿಯನ್ನು. ಇಂತಹ ಸದವಕಾಶ ಸುಖಿನಃ ಕ್ಷತ್ರಿಯ ಅಪ್ಪಾರ್ಥ. ಸುಖಿನಃ ಕ್ಷತ್ರಿಯ, ಪೂರ್ವಜನ್ಮದ ಪುಣ್ಯ ಯಾರಿಗಿರುತ್ತೆ, ಪುಣ್ಯಶಾಲಿಗಳಾಗಿರ್ತಾರಲ್ಲ, ಅವರಿಗೆ ಬರೋದು. ಹಾಗಾಗಿ ಭಗವದ್ ಇಚ್ಛೆಯಂತೆ ಬಂದಿರತಕ್ಕಂತಹ ಧರ್ಮ್ಯಂ, ಒಳ್ಳೆ ಪುಣ್ಯ ಬರತಕ್ಕಂತಹ ಈ ಸಂಗ್ರಾಮ, ಈ ಯುದ್ಧವನ್ನು ನೀನೇನಾದರೂ ಮಾಡದೇ ಇದ್ದರೆ ಸ್ವಧರ್ಮ ಬಿಟ್ಟಂಗಾಗತ್ತೆ, ಕೀರ್ತಿಯನ್ನು ಕಳ್ಕೊಂಡಂಗಾಗತ್ತೆ, ಪಾಪ ಬರುತ್ತೆ. ಬಿಟ್ಟರೆ ಪಾಪ ಬರುತ್ತೆ. ಅರ್ಜುನ ಯುದ್ಧ ಮಾಡಿದರೆ ಪಾಪ ಬರುತ್ತೆ ಎಂದ. ಕೃಷ್ಣ ಹೇಳ್ತಾನೆ, ಯುದ್ಧ ಬಿಟ್ಟರೆ ಪಾಪ ಬರುತ್ತೆ ನಿಮಗೆ. ಯಾಕೆಂದರೆ ಅದು ಭಗವಂತನ ಪೂಜೆ, ಅದು ಅನಾಯಾಸವಾಗಿ ಬಂದಿದೆ ನಿನಗೆ. ನಿನ್ನ ಧರ್ಮ ಅದು ಯುದ್ಧ ಮಾಡೋದು. ಅದನ್ನೇನಾದರೂ ನೀನು ಪರಿತ್ಯಾಗ ಮಾಡಿದರೆ, ಸೋಚಿತ ಕರ್ಮಗಳಾಚರಿಸಿ ಬಲು ನೀಚರಲಿಗೆ ಹೋಗಿ ಯಾಚಿಸದೆ. ಸೋಚಿತ ಕರ್ಮ ಯಾರೂ ತ್ಯಾಗ ಮಾಡೋ ಹಂಗಿಲ್ಲ, ಯಾರ್ಯಾರಿಗೂ ಇಲ್ಲ. ಅಷ್ಟೇ ಅಲ್ಲ, ಎಷ್ಟು ಕೀರ್ತಿ ಸಂಪಾದಿಸಿದೆಯಾ ನೀನು, ಅಕೀರ್ತಿ ಅಕೀರ್ತಿ ಲೋಕದಲ್ಲೂ ಅಷ್ಟೇ ಸುಖವಾಗಿರೋದಿಲ್ಲ ನೀನು. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ. ಎಂದೆಂದೂ ಹೋಗದೇ ಇರತಕ್ಕಂತಹ ಅಪಕೀರ್ತಿವನ್ನು ಬಿಡುತ್ತೆ ನಿಮಗೆ. ಬರಲಿ ಬಿಡು ಅನ್ನಬಾರದು. ಸಂಭಾವಿತನಾಗಿರ್ತಕ್ಕಂಥವನಿಗೆ, ಮಾನವಂತನಾಗಿರ್ತಕ್ಕಂಥವನಿಗೆ ಅಪಕೀರ್ತಿ ಅನ್ನೋದು ಮರಣಕ್ಕಿಂತ ಕಷ್ಟ. ಅದು ಕೆಟ್ಟ ಹೆಸರನ್ನು ಗಳಿಸಿ ಬದುಕೋಕ್ಕಿಂತ ಸಾಯೋದು ವಾಸಿ. ಅಪಕೀರ್ತಿ ಮರಣಾದ ತಿರುಚ್ಛತೆ. ಅಪಕೀರ್ತಿಯನ್ನು ಪಡೆದು ಬದುಕಬಾರದು. ಈಗ ನೀನು ಯುದ್ಧ ಬಿಡ್ತೀಯ ಅಂತ ಇಟ್ಕೊ, ಬದುಕಿರ್ತೀಯ, ಆಗ ಎಲ್ಲ ನಿಮಗೆ ಅಪಕೀರ್ತಿ ಬರುತ್ತೆ. ಏನು ಹೇಳ್ತಾರೆ ಅವರು, ಭಯಾದ್ರಣಾದು ಪರತಂ. ಅರ್ಜುನನಿಗೆ ಹೆದರಿಕೆ, ಅದಕ್ಕೆ ಯುದ್ಧದಿಂದ ಓಡೋದಾ ಅಂತ ಅವರೆಲ್ಲ ಹೇಳ್ತಾರೆ ದುರ್ಯೋಧನಾದಿಗಳು. ನೀನು ಇಷ್ಟೆಲ್ಲ ಮಾತಾಡಿದೆಯಲ್ಲ, ಏನು ಅವ್ರು ಹಂಗೆ ತಿಳ್ಕೊತಾರೆ ಅಂದ್ಕೊಂಡ್ಯಾ? ನನ್ನ ಕಡೆಯವರು ಅವರೆಲ್ಲ ಅವ್ರನ್ನ ಕೊಲ್ಲೋದು ಹೆಂಗೆ, ಅವರೆಲ್ಲ ನನ್ನ ಅಣ್ಣತಮ್ಮಂದರು, ಅವರೆಲ್ಲ ನಮ್ಮ ಮಕ್ಕಳು, ತಂದೆ ಸೋದರ ಮಾವ ಅಂತ ನೀ ಹೇಳ್ತಾ ಇದೆಯಲ್ಲ, ಅವ್ರು ಹಂಗೆ ತಿಳ್ಕೊಂಬಲ್ಲ. ಅಯ್ಯೋ ಅರ್ಜುನನಿಗೆ ಹೆದರಿಕೆ, ಭಯಾದ್ರಣಾದುಪರತಂ ಮನ್ಯಂತೆ ತ್ವಾಂ ಮಹಾರಥಃ. ಆ ದುರ್ಯೋಧನಾದಿಗಳೇನಿದ್ದಾರೆ ಆ ಕುರು ಸೈನ್ಯದಲ್ಲಿ, ಅವರೆಲ್ಲ ಭೀಷ್ಮ ದ್ರೋಣಾದಿಗಳೆಲ್ಲ ಭಯದಿಂದ ಅರ್ಜುನ ಯುದ್ಧದಿಂದ ಓಡೋದಾ ಅಂತ ತಿಳ್ಕೋತಾರೆ. ಆವಾಗೇನಾಗತ್ತೆ, ಅವರೇ ನಿನ್ನನ್ನು ಇದುವರೆ ತನಕ ಚೆನ್ನಾಗಿ ಶ್ಲಾಘನೆ ಮಾಡಿದ್ದು, ಅವರಿಂದ ಹೊಗಳಿಸ್ಕೊಂಡಿದೆಯಾ ನೀನು ಅನೇಕ ಕಾರ್ಯಗಳನ್ನು ಮಾಡಿ, ಈಗ ಅವರ ಎದುರಿಗೆ ಲಾಘವಂ ಯಾಸಿಸಿ ಹಗುರ ಆಗಿಬಿಡ್ತೀಯ ನೀನು. ನಾವೇನೋ ತಿಳ್ಕೊಂಡಿದ್ವಿ ಅರ್ಜುನನ್ನ ಮಹಾಶೂರ ಅಂತ ತಿಳ್ಕೊಂಡಿದ್ವಿ, ಯುದ್ಧ ಬಂದಾಗ ಯುದ್ಧ ರಣರಂಗದಿಂದ ಓಡೋದಾವ, ಹೆದರ್ಕೊಂಡು ಹೊಟ್ಟೋದಾ ಅಂತ ಇವರೆಲ್ಲ ಭೀಷ್ಮ ದ್ರೋಣಾದಿಗಳು. ಇನ್ನು ದುರ್ಯೋಧನಾದಿಗಳಂತೂ ಅವ್ರಿಗಿಂತ ಕೆಟ್ಟ ಕೆಟ್ಟ ಪದಗಳಾಡ್ತಾರೆ. ಅವಾಚ್ಯ ವಚನ ವಾದಾಂಶ್ಚ ಬಹೂನ್, ಆಡಬಾರದ ಮಾತುಗಳನ್ನು ಆಡ್ತಾರೆ ಆ ದುರ್ಯೋಧನಾದಿಗಳು, ಪಾಪಿಗಳು.
ನಿನ್ನ ಸಾಮರ್ಥ್ಯವನ್ನು ನಿಂದನೆ ಮಾಡ್ತಾರೆ, ನಿನ್ನ ಪರಾಕ್ರಮವನ್ನು ನಿಂದನೆ ಮಾಡ್ತಾರೆ. ಅದಕ್ಕಿಂತ ದುಃಖ ಏನಿದೆ? ಅಪಕೀರ್ತಿಯನ್ನು ಪಡೆದು ಎಲ್ಲರಿಂದ ಬಯಸ್ಕೊಂಡು ಅವಾಚ್ಯ ವಚನಗಳನ್ನು ಕೇಳಿ ಬದುಕೋದಿದೆಯಲ್ಲ, ಇದಕ್ಕಿಂತ ಯಾವುದು, ಇದಕ್ಕಿಂತ ಯಾವುದು ದುಃಖತರವಾದದ್ದು? ಅರ್ಜುನ ಇನ್ನೊಂದು ಪ್ರಶ್ನೆ ಕೇಳಿದ್ದ ಕೃಷ್ಣನ. ಕೃಷ್ಣ, ಯುದ್ಧ ಮಾಡಿದ್ವಿ ಅಂತ ಇಟ್ಕೋ, ನಿನ್ನ ಮಾತಿನಂತೆ ನಮಗೆ ಜಯ ಆಗತ್ತೆ ಅಂತ ಏನು? ಯದ್ವಾ ಜಯೇಮ ಯದಿ ವಾಮು ಜಯೇಯು, ಇದಿವಾನೋ ಜಯೇಯು, ಗೆದ್ರೆ ಗೆಲ್ಬೋದು ಇದ್ರಿಲ್ಲ, ಕತರನ್ನೋ ಗರಿಯೋ. ಭಗವಂತ ಹೇಳ್ದ, ಜಯಾಪಜಯಗಳ ಬಗ್ಗೆ ಯೋಚನೆ ಮಾಡಬೇಡ, ನೀನು ಕರ್ತವ್ಯ ಮಾಡು, ನಿನ್ನ ಕೆಲಸ ಮಾಡು. ನೀನು ಗೆಲ್ಲಲ್ಲ ಅಂತ ಇಟ್ಕೋ, ಗೆಲ್ತೀಯ ಅಂತ ಇಟ್ಕೋ, ಎರಡೂ ಕಡೆ ನಾ ಹೇಳ್ತೀನಿ, ಹತೋವಾ ಪ್ರಾಪ್ಯಸಿ ಸ್ವರ್ಗಂ. ಒಂದು ವೇಳೆ ಸತ್ತೋದಿ ಅಂತ ಇಟ್ಕೋ, ಯುದ್ಧದಲ್ಲಿ ಆ ಶತ್ರುಗಳು ನಿನ್ನನ್ನು ಸಂಹಾರ ಮಾಡಿದ್ರು ಅಂತ ಇಟ್ಕೋ, ವೀರಸ್ವರ್ಗ ಅಂತ ಯುದ್ಧದಲ್ಲಿ ಮಡಿದವರಿಗೆ ವೀರಸ್ವರ್ಗ ಅಂತ ಒಂದು ಸ್ವರ್ಗ ಅದು, ಅಲ್ಲಿಗೆ ಹೋಗ್ತೀಯ. ಗೆದ್ದಿ ಅಂತ ಇಟ್ಕೋ, ರಾಜ್ಯವನ್ನು ಪರಿಪಾಲನೆ ಮಾಡ್ತೀಯ, ಎರಡೂ ಬೆನಿಫಿಟ್ಟೇ ನಿನಗೆ. ಯುದ್ಧದಲ್ಲಿ ಸತ್ತರೆ ವೀರಸ್ವರ್ಗಕ್ಕೆ ಹೋಗ್ತೀಯ, ಯುದ್ಧದಲ್ಲಿ ಗೆದ್ದರೆ ರಾಜ್ಯಭಾರ ಮಾಡ್ತೀಯ, ಆಮೇಲೆ ಸ್ವರ್ಗಕ್ಕೆ ಹೋಗ್ತೀಯ. ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ, ಯುದ್ಧ ಮಾಡ್ತೀನಿ ಅಂತ ನಿಶ್ಚಯ ಮಾಡಿಕೊಂಡು ಎದ್ದೇಳು, ಶುದ್ಧ ಸನ್ನನಾಗು, ಹಿಂಗೆ ಕೂತ್ಕೋಬೇಡ ನೀನು, ಹೇಳು. ಎಲ್ಲರನ್ನ ಹುರಿದುಂಬಿಸ್ತಾನೆ ಭಗವಂತ. ಯಾರ್ಯಾರು ಕರ್ತವ್ಯ ಮಾಡೋದಕ್ಕೆ ಏನೇನು ಕಾರಣವನ್ನು ಕೊಟ್ಟು ತಪ್ಪಿಸ್ಕೋತಾ ಇದ್ದಾರೆ, ನಂಗೆ ಉಪವಾಸ ಮಾಡೋಕ್ಕಾಗಲ್ಲ, ಸಂಧ್ಯಾವಂದನೆ ಮಾಡೋಕ್ಕಾಗಲ್ಲ, ಆ ಕೆಲಸ ಈ ಕೆಲಸ, ನಾವು ಇಲ್ಲ ನಮ್ಮ ಕರ್ತವ್ಯ ಬಿಟ್ಟವರೇ, ಪಾಠಕ್ಕೆ ಬರೋಕ್ಕಾಗಲ್ಲ, ಪ್ರವಚನಕ್ಕೆ ಬರೋಕ್ಕಾಗಲ್ಲ, ನೇಮ ಮಾಡಲ್ಲ, ಚಾತುರ್ಮಾಸ ಮಾಡಲ್ಲ, ಕೈಲಾಗಲ್ಲ, ಏನೋ ಒಂದು ಕಾರಣ ಕೊಟ್ಟು ನಮ್ಮ ಧರ್ಮಗಳನ್ನೆಲ್ಲ ಬಿಡ್ತಾ ಇದ್ದೀವಿ ನಾವು. ಸ್ವಾಮಿ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ, ನಿಶ್ಚಯ ಮಾಡಿ ಎದ್ದೇಳು ಮಾಡ್ತೀನಿ ಅಂತ. ಯುದ್ಧಾಯಕೃತ ನಿಶ್ಚಯ ಉತ್ತಿಷ್ಠ, ಮಾಡಿದರೆ ಅಪಾರ ಪುಣ್ಯ ಇದೆ. ಒಂದು ವೇಳೆ ಮಾಡೋವಾಗ ಮರಣ ಹೊಂದಿದರೆ ಉತ್ತಮ ಲೋಕ ಹೊಂದುತ್ತೀರ, ಉಭಯತಾಪಿ ಒಳ್ಳೆಯದೇ ನಿಮಗೆ. ತಸ್ಮಾತ್ ಉತ್ತಿಷ್ಠ ಕೌಂತೇಯ, ಕೌಂತೇಯ ಅನ್ನೋದು ಬರೀ ಉದಾಹರಣೆ ಮಾತ್ರ, ನಮಗೆಲ್ಲ ಹೇಳ್ತಾ ಇದ್ದಾನೆ ಭಗವಂತ. ಆಗಲ್ಲ ಅಂತ ಕೂತ್ಕೊಂಡ್ಬಿಡ್ಬೇಡ್ರಿ, ಮಾಡ್ತೀನಿ ಅಂತ ಹುಮ್ಮಸ್ಸಿನಿಂದ ಎದ್ದು ಹೇಳ್ರಿ, ಆಗತ್ತದು. ನಾನು ಮಾಡೇ ಮಾಡ್ತೀನಿ ಅಂತ ಎದ್ದು ನಿಂತ್ಕೊಂಡು ಪ್ರತಿಜ್ಞೆ ಮಾಡಿ ಎದ್ದು ನಿಂತ್ಕೊಳ್ರಿ. ಕೃತ ನಿಶ್ಚಯ. ನಿಂಗೆ ಇನ್ನೂ ಒಂದು ಹೇಳ್ತೀನಿ ಕೇಳು, ಸುಖೇ ದುಃಖೇ ಸಮಯ ಕೃತ್ವ ಲಾಭಾಲಾಭೋ ಜಯಾಜಯೋ ತಥೋ ಯುದ್ಧಾಯ ಯುಜ್ಜಸ್ವ ನೈವಂ ಪಾಪಮಾಪ್ಸಸಿ. ಪಾಪ ಬರೋದಿಲ್ಲ ನಿಮಗೆ, ಖಂಡಿತ ಪಾಪ ಬರೋದಿಲ್ಲ. ಯಾಕೆ? ಯುದ್ಧ ಅನ್ನತಕ್ಕಂಥದ್ದು ಪುಣ್ಯವನ್ನು ತಂದುಕೊಡ್ತಕ್ಕಂಥದ್ದು. ಯೋಚನೆ ಮಾಡಬೇಡ, ಜಯ ಅಪಜಯಗಳು ನನ್ನ ಅಧೀನ ಅದು. ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯಾಜಯವು, ಇದರ ತರ್ಜಮೆನೇ ಅದು. ದಾಸರಾಯರು ಏನು ಹೇಳುತ್ತಾರೆ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ, ಜಯ ಜಯ ಲಾಭ ಲಾಭ ಮಾನಾಪಮಾನ. ಏನು ದಾಸರಾಯರು ಹೇಳಿದಾರಲ್ಲ, ನೇರ ಕೃಷ್ಣನ ಮಾತನ್ನ ಕನ್ನಡೀಕರಿಸ್ಬಿಟ್ಟಿಯಾರ ಅವರು. ಸುಖ ವೈಶೇಷಿಕ ಸುಖ ಅದು ಸ್ವೀಕಾರಕ್ಕೆ ಅರ್ಹ ಅಲ್ಲ, ದುಃಖ ಹೇಗೆ ಸ್ವೀಕಾರಕ್ಕೆ ಅರ್ಹವಲ್ಲವೋ. ದುಃಖ ಯಾರು ಬೇಡ ಅಂತಲೇ ತಾನೇ ಹೇಳೋದು, ಯಾರು ಬೇಕು ಅಂತಾರೆ? ಎಲ್ಲರೂ ದುಃಖ ಬೇಡ ಬೇಡ ಅಂತಲೇ ಹೇಳೋದು, ಯಾರೂ ದುಃಖವನ್ನು ಸ್ವೀಕಾರ ಮಾಡೋದಿಲ್ಲ. ತದ್ವತ್ ವಿಷಯ ಸುಖ ಇದೆಯಲ್ಲ, ಪದಾರ್ಥದಿಂದ ಬರ್ತಕ್ಕಂಥ ಸುಖ, ಅದೂ ಉಪಾದೇಯ ಅಲ್ಲ. ಹಾಗಾಗಿ ಸುಖ, ಈ ವಿಷಯ ಸುಖವನ್ನು ದುಃಖಕ್ಕೆ ಸಮ ಅಂತ ತಿಳ್ಕೊಂಡು ಅದನ್ನು ಜ್ಞಾನಿಗಳಾದವರು ಬಿಡಬೇಕು. ಲಾಭ ಅಲಾಭ ಜಯ ಅಪಜಯ ಸಮ, ಭಗವಂತನಿಗೆ ಸಮ ಅಂತ ಹೆಸರು. ಎಲ್ಲ ಕಡೆ ಇರೋ ಪರಮಾತ್ಮ ಸಮ, ಅವನಲ್ಲಿ ಏನು ವ್ಯತ್ಯಾಸ ಇಲ್ಲದೆ ಇರೋದರಿಂದ ಭಗವಂತನಿಗೆ ಸಮ ಅಂತ ಕರೀತಾರೆ. ಸುಖೇ ದುಃಖೇ ಸಮೇ ಕೃತ್ವ, ಸುಖ ಮತ್ತು ದುಃಖ
ಭಗವಂತನ ಇಚ್ಛೆಯಿಂದ ಬರೋದು, ಅವನ ಅಧೀನ ಅದು. ಶ್ರೀಯರಸ ಚಿಂತಿಸುವರೋ ನಿನ್ನಾಧೀನ, ಭಗವಂತನ ಅಧೀನ ಅಂತ ತಿಳ್ಕೊಂಡು, ಸುಖ ದುಃಖಗಳು ಸ್ವಾಮಿ ಅಧೀನ, ಅದು ನಮ್ಮ ಕರ್ಮಾನುಸಾರ ಕೊಡ್ತಾನೆ ಅಂತ ತಿಳ್ಕೊಂಡು, ನಿನ್ನ ಸ್ವತಂತ್ರತ್ವವನ್ನು ತಿಳ್ಕೊಂಡು, ನಮ್ಮ ಅಸ್ವತಂತ್ರವನ್ನು ತಿಳ್ಕೊಂಡು, ಯಾರು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾರಲ್ಲ, ಇವರಿಗೆ ಖಂಡಿತ ಪಾಪ ಬರಲ್ಲ. ಅದಕ್ಕೆ ಸ್ವಕಾರ್ಯ ಮಾಡುವಾಗ, ಸ್ವಧರ್ಮ ಮಾಡುವಾಗ ಇದರ ರಿಸಲ್ಟ್ ಏನಾಗುತ್ತೆ ಅಂತ ಆಲೋಚನೆ ಮಾಡಬಾರ್ದು. ಭಗವಂತ ಹೇಳಿದಾನೆ, ನಾವು ಮಾಡಬೇಕು. ಫಲಾಫಲಗಳನ್ನು ಕೊಡತಕ್ಕಂಥವನು ಶ್ರೀಹರಿ. ಉತ್ತರ ಬರೆಯುವಾಗ ಏನಾಗತ್ತೆ ಅಂತ ಬರೀಬಾರ್ದು. ಅವನು ಪರೀಕ್ಷೆ ಓದಿರ್ತಾನೆ, ಪೇಪರು ಚೆನ್ನಾಗಿ ಬರೀಬೇಕು. ವ್ಯಾಲ್ಯೂಯೇಷನ್ ಅವರು, ವ್ಯಾಲ್ಯೂ ಮಾಡೋರು ಅವರು, ಮೌಲ್ಯಮಾಪನ ಮಾಡೋರು ಅವರು, ಇವನಿಗೆ ಪದವಿ ಕೊಡೋರು ಅವರು. ಇವನೆಲ್ಲ ಡಿಕ್ಲೇರ್ ಮಾಡ್ಕೊಂಬಂದು ನಾನು ಗ್ರಾಜ್ಯುಯೇಟ್ ಅಂತ ಅವರು ಡಿಕ್ಲೇರ್ ಮಾಡಬೇಕು ಯೂನಿವರ್ಸಿಟಿನವರು. ಇವನ ಕೆಲಸ ಏನು? ಓದಬೇಕು, ಪರೀಕ್ಷೆಯಲ್ಲಿ ಬರೀಬೇಕು, ಇಷ್ಟೇ ವಿದ್ಯಾರ್ಥಿ ಕೆಲಸ. ಏನಾಗತ್ತೆ ಅಂತ ನೀನು ಯೋಚನೆ ಮಾಡಬೇಡ, ಅದು ಅವ್ರಿಗೆ ಸಂಬಂಧಪಟ್ಟದ್ದು. ಚೆನ್ನಾಗಿ ಬರೆದ್ರೆ ಪಾಸಾಗೇ ಆಗ್ತೀಯ, ಸ್ವಚ್ಛತೆ ಕರ್ಮಾನುಷ್ಠಾನಗಳನ್ನು ಮಾಡಿದರೆ ಪುಣ್ಯವೇ ಬರುತ್ತೆ ನಿಮಗೆ. ಆದ್ದರಿಂದ ಈಗ ನೋಡು, ನಿಮಗೆ ಏಷಾ ತೇ ಅಭಿಹಿತ ಸಾಂಖ್ಯೆ ಬುದ್ಧಿ ಯೋಗೇ ತ್ವಿಮಾಂಶೃಣು. ಈಗ ನಿನಗೆ ಇದುವರೆ ತನಕ ಜೀವಸ್ವರೂಪ ಹೇಳಿದ್ದೀನಿ, ಭಗವಂತ ಎನ್ನ ಎಂಥದು ಅಂತ ಹೇಳಿದ್ದೀನಿ. ಈಗ ನಿನಗೆ ಜ್ಞಾನೋಪಾಯ, ಯಾವ ಉಪಾಯದಿಂದ ಜ್ಞಾನವನ್ನು ಸಂಪಾದಿಸ್ಕೋಬೋದು ಅದು ಹೇಳ್ತೀನಿ ಕೇಳು. ಮೊದಲು ಪರೋಕ್ಷ ಜ್ಞಾನ, ಗುರು ಉಪದೇಶದಿಂದ ಬರತಕ್ಕಂಥ ಭಗವಂತನ ವಿಷಯ ಏನು ಗೊತ್ತಾಗುತ್ತಲ್ಲ ಅದಕ್ಕೆ ಜ್ಞಾನ ಅಂತ ಕರೀತಾರೆ, ಪರೋಕ್ಷ ಜ್ಞಾನ ಅಂತ ಕರೀತಾರೆ. ನಾವೇ ಭಗವಂತನನ್ನು ನೋಡಿ ಸ್ವಾಮಿಯನ್ನು ತಿಳ್ಕೊತೀವಲ್ಲ ಇದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಈ ಸಾಮಾನ್ಯ ಜ್ಞಾನಕ್ಕೂ ಒಳ್ಳೆ ಕರ್ಮಾನುಷ್ಠಾನ ಇರಬೇಕು, ಅಪರೋಕ್ಷ ಜ್ಞಾನಕ್ಕಂತೂ ಸುತರಾಮ್ ಇರಬೇಕು ಶ್ರವಣ ಮನನ ನಿಧಿಧ್ಯಾಸನಗಳು. ಹಾಗಾಗಿ ಅಪರೋಕ್ಷ ಜ್ಞಾನ ಬರೋದಕ್ಕೆ ಹೇಗೆ ಕರ್ಮ ಮಾಡಬೇಕು ಇದಕ್ಕೆ ಜ್ಞಾನೋಪಾಯ ಅಂತ ಕರೀತಾರೆ. ಚೆನ್ನಾಗಿ ಯಾರು ಕರ್ಮಾನುಷ್ಠಾನ ಮಾಡ್ತಾ ಇರ್ತಾರಲ್ವಾ ಇವರಿಗೆ ಜ್ಞಾನ ಬರೋದು. ಈ ಕರ್ಮಾಚರಣೆ ಅನ್ನೋದು ಭೂಮಿಯನ್ನು ಉಳೋದಿದೆಯಲ್ಲ ಆ ಥರ ಕೆಲಸ ಅದು. ಬೆಳೆ ಬೆಳಿಬೇಕಾದರೆ, ಭೂಮಿಯಲ್ಲಿ ಬೀಜವನ್ನು ಬಿತ್ತಬೇಕಾದರೆ ಹಂಗೆ ಹೋಗಿ ಬೀಜ ಬಿತ್ತುಬಿಟ್ರೆ ಬರೋದಿಲ್ಲ, ಗಿಡ ಬರೋದಿಲ್ಲ. ಮೊದಲು ಭೂಮಿಯನ್ನು ಹಸನ್ ಮಾಡಬೇಕು, ಇದೇ ಉಳೋದು ಅನ್ನೋದು. ನೇಗಿಲಿನಿಂದ ಭೂಮಿಯನ್ನು ಉತ್ತು, ಅಲ್ಲಿರ್ತಕ್ಕಂತಹ ಕಡ್ಡಿ ಕಸ ಕಲ್ಲು ಗಾಜು ಗೀಜು ಎಲ್ಲ ತೆಗೆದು ಭೂಮಿಯನ್ನು ಶುದ್ಧ ಮಾಡಿ ನೀರು ಹಾಕಿ ಹದ ಮಾಡಿ ಆಮೇಲೆ ಬೀಜವನ್ನು ಬಿತ್ತಬೇಕು. ಆಗ ನೋಡ್ರಿ ಆ ಬೀಜ ಅಂಕುರ ಆಗಿ ದೊಡ್ಡದಾಗಿ ಹಣ್ಣು ಎಲ್ಲ ಕೊಡುತ್ತೆ ಮರ ಆಗಿ. ಹಾಗೆ ಕರ್ಮಾಚರಣೆ ಅನ್ನೋದು ನಮ್ಮ ದೇಹ ಅನ್ನತಕ್ಕಂತಹ ಈ ಭೂಮಿಯನ್ನು ಅಥವಾ ನಮ್ಮ ಮನಸ್ಸು ಅನ್ನತಕ್ಕಂಥ ಭೂಮಿಯನ್ನು ಹಸನ್ ಮಾಡಿಬಿಡುತ್ತೆ. ಅದು ಭಗವಂತನ ಜ್ಞಾನ, ಹಾಗೆಲ್ಲ ಸುಮ್ಮನೆ ಬರೋದಿಲ್ಲ ಅದು. ಈಗ ನಮ್ಮ ಬುದ್ಧಿ ಇದೆಯಲ್ಲ, ನಮ್ಮ ಮನಸ್ಸು, ಇದು ಹಸನ್ನಾಗಿಲ್ಲ. ಇದು ಇದಕ್ಕೆ ಕಾಮಕ್ರೋಧಾದಿಗಳು ಮದಮತ್ಸರಾದಿಗಳೆಲ್ಲ ತುಂಬಿ ಕಲ್ಲು ಕಸ ಎಲ್ಲ ತುಂಬಿಕೊಂಡ್ಬಿಟ್ಟಿದೆ. ಅದಕ್ಕೆ ಭಗವಂತನ ಜ್ಞಾನ ಅನ್ನೋದು ಅದರ ಮೇಲೆ ಹಾಕಿಬಿಟ್ರೆ ಅದು ಉಳ್ಕೊಳ್ಳೋದೂ ಇಲ್ಲ, ಬೆಳೆಯೋದೂ ಇಲ್ಲ. ಹಾಗಾಗಿ ಅಂತಃಕರಣ ಶುದ್ಧಿ ದ್ವಾರ ಭಗವಂತನ ಜ್ಞಾನವನ್ನು ಸಂಪಾದಿಸಿದ್ರೆ ಅದು ಚೆನ್ನಾಗಿ ಬೇರೂರುತ್ತೆ, ಉಳಿಯತ್ತೆ, ಬೆಳೆಯತ್ತೆ. ಮಂತ್ರಾಲಯ ಪ್ರಭುಗಳು ಈಶಾವಾಸ್ಯ ಉಪನಿಷತ್ತು ಖಂಡಾರ್ಥವನ್ನು ಬರೆಯುವಾಗ ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷತಂ ಸಮಾಹ ಇದೇ ಅರ್ಥ ಬರೀತಾರೆ ಅವರು. ಎಲ್ಲರೂ ಕರ್ಮಾಚರಣೆ ಮಾಡಬೇಕು, ಕರ್ಮಾಚರಣೆ ಮಾಡಿದಷ್ಟು ಜ್ಞಾನ ಬರುತ್ತೆ. ಜ್ಞಾನೋಪಾಯ, ಏನು ಮಾಡಿದರೆ ನಮಗೆ ಜ್ಞಾನಕ್ಕೆ ಸಾಧನ ಆಗತ್ತೆ ಅದನ್ನೆಲ್ಲ ನಿಮಗೆ ಈಗ ಹೇಳ್ತೀನಿ ಕೇಳು ಎಂಬುದಾಗಿ ಸ್ವಾಮಿ ಹೇಳಿ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್. ಅರ್ಜುನ,
ಕರ್ಮಾಚರಣೆ ಮಾಡಿದಾಗ ಜ್ಞಾನಕ್ಕೋಸ್ಕರ ಅಪರೋಕ್ಷ ಜ್ಞಾನಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹ ಭಗವಂತನ ಪೂಜಾ ರೂಪವಾಗಿರ್ತಕ್ಕಂತಹ ಕರ್ಮಾಚರಣೆಯನ್ನು ಯಾರು ಮಾಡ್ತಾರೆ ಅವರಿಗೆ ಆರಂಭ ನಾಶ ಆಗೋದಿಲ್ಲ. ಅದು ಅಷ್ಟೇ ಅಲ್ಲ, ನಿಷ್ಫಲ ಇಲ್ಲ ಅಂತ ಅರ್ಥ. ಅದಕ್ಕೇನು ಫಲ ಇಲ್ಲ ಅಂತ ತಿಳ್ಕೊಂಬಿಡ್ಬೇಡ. ಅದಕ್ಕೇನು ಪ್ರತ್ಯವಾಯನೂ ಇಲ್ಲ. ಒಂದು ವೇಳೆ ಪ್ರಾರಂಭ ಮಾಡ್ತೀವಪ್ಪ, ಏಕಾದಶಿ ಉಪವಾಸನೋ ಚಾತುರ್ಮಾಸ್ಯನೋ ಯಾವುದೋ ಪ್ರಾರಂಭ ಮಾಡ್ತೀವಿ, ಮಧ್ಯದಲ್ಲಿ ಅಡ್ಡಿ ಬಂದುಬಿಡುತ್ತೆ, ಮಾಡೋಕ್ಕಾಗೋದಿಲ್ಲ, ಕಷ್ಟ ಆಗೋಗ್ಬಿಡುತ್ತೆ, ನಿಲ್ಲಿಸ್ಬಿಡ್ತೀವಿ. ಆವಾಗೇನು ನಮಗೆ ಪ್ರತ್ಯವಾಯ ಪಾಪ ಬರಲ್ಲ, ಪ್ರತಿಬಂಧಕ ಬರಲ್ಲ. ಎಷ್ಟು ಪವಿತ್ರವಾದದ್ದು ಭಗವಂತನ ಕಾರ್ಯಗಳು. ಸ್ವಲ್ಪ ಮಾಡಿದ್ವಿ ಅಂತ ಇಟ್ಕೊಡ್ರಿ, ದೊಡ್ಡದಾದ ಭಯವನ್ನು ಪರಿಹಾರ ಮಾಡುತ್ತದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಮಹಾಭಯಗಳಿಂದ, ನರಕಾದಿಗಳಿಂದ ನಮ್ಮನ್ನು ಪಾರು ಮಾಡುತ್ತೆ ಇದು. ಹಾಗಾಗಿ ಸಂಕಟದಿಂದ ಪಾರು ಮಾಡುತ್ತೆ. ಯೋಚನೆ ಮಾಡಬೇಡ, ಎಲ್ಲ ಶಾಸ್ತ್ರಗಳು ಎಲ್ಲ ಪುರಾಣಗಳು ಎಲ್ಲವೂ ಇದನ್ನೇ ಹೇಳುತ್ತಾ ಇರೋದು. ಆದ್ದರಿಂದ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವಿಷಯ ನಿಮಗೆ ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಬರತಕ್ಕಂಥ ವಿಷಯಗಳು ತಗೋಬೇಡ. ಅದು ಸ್ವರ್ಗಾದಿಗಳನ್ನು ಹೇಳದಂಗೆ ಕೇಳುತ್ತೆ, ಅದಲ್ಲ ಅದು. ವೇದಗಳಿಗೆ ಉಪನಿಷತ್ತುಗಳಿಗೆ ಅದನ್ನು ಹೇಳೋದರಲ್ಲಿ ತಾತ್ಪರ್ಯ ಅಲ್ಲ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ. ಮೇಲ್ನೋಟಕ್ಕೆ ಆ ಯಜ್ಞ ಮಾಡಿರಿ ಈ ಫಲ ಆಗತ್ತೆ, ಈ ಯಜ್ಞ ಮಾಡಿರಿ ಸಂತಾನ ಆಗತ್ತೆ, ಈ ಯಜ್ಞ ಮಾಡಿರಿ ಮಳೆ ಬರುತ್ತೆ ಅಂತ ಲೋಕದ ಫಲಗಳನ್ನು ಹೇಳುತ್ತೆ. ಆದರೆ ವಸ್ತುತಸ್ತು ಅದ್ಯಾವುದೂ ಅಪೇಕ್ಷೆ ಪಡದೇನೆ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಮ್ಮಂತ ಯಾರು ಮಾಡ್ತಾ ಇರ್ತಾರೆ ಇವರಿಗೆ ಇಹದಲ್ಲಿ ಪರದಲ್ಲಿ ಒಳ್ಳೆ ಉತ್ಕೃಷ್ಟವಾದ ಫಲ ಕೊಡ್ತಾನೆ ಭಗವಂತ. ಅದರಿಂದ ಯಾವುದೇ ಕಾಮನ ಇಟ್ಕೊಂಡು ಫಲ ಕರ್ಮ ಮಾಡಬಾರದು. ಯಾವ ಕರ್ಮನೂ ಮಾಡಿಕೊಡ್ದು, ಯಾವುದೇ ಮಾಡಿದರೂ ಕೂಡ ಭಗವಂತ ಪ್ರೀತನಾಗಲಿ ಅಂತ ಮಾಡಿದರೆ ನೋಡ್ರಿ ಜ್ಞಾನ ಕೊಡ್ತಾನೆ ಭಗವಂತ. ಕರ್ಮಕ್ಕೆ ಫಲ ಜ್ಞಾನನೇ ಹೊರತು ಈ ಲೋಕದ ಫಲ ಅಲ್ಲ. ಇದು ನಶ್ವರ, ಇದು ಸಿಕ್ಕೇ ಸಿಗತ್ತೆ, ಸ್ವಾಮಿ ಕೊಟ್ಟೇ ಕೊಡ್ತಾನೆ. ಅದಕ್ಕೋಸ್ಕರ ಮಾಡಬಾರ್ದು ಯಾವತ್ತೂ ಕೂಡ. ಭತ್ತ ಬೆಳೀತಾರಲ್ಲ, ಭತ್ತ ಬೆಳೆಯೋದು ಭತ್ತ ಬರಲಿ ಅಂತಲೇ ಹೊರತು ಹುಲ್ಲು ಬರಲಿ ಅಂತಲ್ಲ. ಹುಲ್ಲು ಬರಲಿ ಅಂತ ಯಾರೂ ಭತ್ತ ಬೆಳೆಯಲ್ಲ. ಆದರೆ ಭತ್ತ ಬೆಳೆದರೆ ಹುಲ್ಲು ತಾನೇ ತಾನಾಗಿ ಬರುತ್ತೆ. ಆ ಭತ್ತ ಕಾಳುಗಳನ್ನೆಲ್ಲ ತೆಕ್ಕೊಂಡ್ರೆ ಉಳಿದಿದ್ದೆಲ್ಲ ಹುಲ್ಲಲ್ವಾ ಅದು. ಭತ್ತ ಬೆಳಿಬೇಕು ಅಂತ ಬೆಳೆದರೆ ಹುಲ್ಲು ತಾನೇ ತಾನಾಗಿ ಹೆಂಗೆ ಬರುತ್ತೋ. ಭಗವದ್ ಅನುಗ್ರಹ ಆಗಲಿ ಎನ್ನುವ ದೃಷ್ಟಿಯಿಂದ, ಸ್ವಾಮಿ ಪ್ರೀತನಾಗಲಿ ಎನ್ನತಕ್ಕಂತಹ ದೃಷ್ಟಿಯಿಂದ ಯಾರು ಮಾಡ್ತಾರೆ ಇವರಿಗೆ ಈ ಲೌಕಿಕ ಫಲಗಳು ಅವ್ರು ಕೇಳದೇ ಇದ್ದರೂ ಬರುತ್ತೆ, ಕೇಳದೇ ಇದ್ದರೂ ಬರುತ್ತೆ. ತಸ್ಮಾತ್ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ವೇದದ ಆಂತರ್ಯವನ್ನು ತಿಳ್ಕೊಂಡು ಮೇಲ್ನೋಟಕ್ಕೆ ಆಪಾತತಃ ಬರತಕ್ಕಂತಹ ಅರ್ಥವನ್ನು ಮಾಡಬೇಡ, ಅದನ್ನು ಬಿಟ್ಟುಬಿಡು. ಸ್ವಾಮಿ ಪ್ರೀತನಾಗಲಿ ಅಂತ ಮಾಡು. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಸ್ವಾಮಿ ಹೇಳ್ತಾನೆ, ದೂರೇಣ ಹಿ ಅವರಂ ಕರ್ಮ, ದೂರೇಣ ಹಿ ಅವರಂ. ಈ ಯಾವುದೋ ಸ್ವರ್ಗ ಸಿಗತ್ತೆ, ಸಂತಾನ ಆಗತ್ತೆ, ಮಳೆ ಬರುತ್ತೆ, ಆ ಫಲ ಆಗತ್ತೆ, ಈ ಫಲ ಆಗತ್ತೆ ಅಂತ ಕರ್ಮಾನುಷ್ಠಾನ ಮಾಡೋದಿದೆಯಲ್ಲ, ತುಂಬ ಕೆಳಮಟ್ಟದ್ದು, ತುಂಬ ಅವರ ಅದು, ಕೀಳು. ಬುದ್ಧಿಯೋಗ ಧನಂಜಯ, ಹೇ ಧನಂಜಯ, ಮೋಕ್ಷ ಸಾಧನ ರೂಪವಾದ ಜ್ಞಾನ ಬರಬೇಕು ನಮಗೆ. ಕರ್ಮಕ್ಕೆ ಜ್ಞಾನ ಫಲ ಆಗಿರಬೇಕು, ಯಾಕೆಂದರೆ ಜ್ಞಾನದಿಂದ ಮೋಕ್ಷ. ಜ್ಞಾನ ಇಲ್ಲದೆ ಮೋಕ್ಷ ಬರಲ್ಲ, ಕರ್ಮ ಇಲ್ಲದೆ ಸರಿಯಾಗಿ ಜ್ಞಾನ ಉಳ್ಕೊಂಬೋದಿಲ್ಲ. ಜ್ಞಾನ ಬರೋದೂ ಇಲ್ಲ, ಬಂದರೆ ಉಳ್ಕೊಳ್ಳೋದೂ ಇಲ್ಲ. ಹಾಗಾಗಿ ಜ್ಞಾನಕ್ಕೆ ಉಪಾಯ ಇದು, ಯಾವುದು? ಕರ್ಮ. ಅದನ್ನು ಮಾಡಬೇಕೇ ಹೊರತು ನಾವು ಯಾರು ಯಾವುದೋ ಲೌಕಿಕ ಕಾರ್ಯಗಳಿಗೋಸ್ಕರ ಅಥವಾ ಲೌಕಿಕವಾಗಿರ್ತಕ್ಕಂತಹ ಅಪೇಕ್ಷೆ ಪಟ್ಟು ಕರ್ಮಗಳು ಮಾಡ್ತಾರೆ ಅವರಂ ಬೈತಾನೆ ಕೃಷ್ಣ. ಹಾಗಾಗಿ ಕರ್ಮಕ್ಕೆ ಜ್ಞಾನ ಫಲಾನೇ ಹೊರತು ಬೇರೆದಲ್ಲ. ಬುದ್ಧೋ ಶರಣಮನ್ವೆಚ್ಚ, ತಸ್ಮಾತ್ ಜ್ಞಾನವನ್ನು ಆಶ್ರಯಿಸಿ
ಜ್ಞಾನಕ್ಕೋಸ್ಕರವಾಗಿ ಭಗವಂತ ಜ್ಞಾನ ಕೊಡಲಿ ಎನ್ನತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ ಭಗವಂತ. ಆದ್ದರಿಂದ ಸ್ವಾಮಿ ಪ್ರೀತ್ಯರ್ಥವಾಗಿ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಉತ್ಕೃಷ್ಟವಾದ ಕರ್ಮಾಚರಣೆಯನ್ನು ಮಾಡು. ವಿಹಿತವಾಗಿರ್ತಕ್ಕಂಥದ್ದು ಶ್ರೇಷ್ಠ, ಜ್ಞಾನ ಶ್ರೇಷ್ಠ, ಕರ್ಮಜ್ಞಾನಗಳಲ್ಲಿ ಜ್ಞಾನ ಶ್ರೇಷ್ಠ. ಅಂತಹ ಜ್ಞಾನವನ್ನು ತಂದುಕೊಡ್ತಕ್ಕಂತಹ ಕರ್ಮವನ್ನು ಮಾಡಬೇಕು. ಯಾವಾಗ ಜ್ಞಾನ ಕೊಡ್ತಾನೆ ಭಗವಂತ ಅಂದರೆ, ನೀನೇನು ಫಲ ಕೇಳಬಾರದು. ನೀನೇನಾದರೂ ಫಲವನ್ನು ಬಯಸಿ ಕರ್ಮ ಮಾಡಿದ್ರೆ ಅದೇ ಕೊಟ್ಬಿಡ್ತಾನೆ ಭಗವಂತ. ಅದು ಶಾಶ್ವತ ಅಲ್ಲ, ದುಃಖದಿಂದ ಕೂಡಿದ್ದು, ಅದು ಪ್ರಯೋಜನ ಇಲ್ಲ. ಭಗವಂತ ನೀನು ಪ್ರೀತನಾಗು ಈ ಕರ್ಮದಿಂದ. ಏಕಾದಶಿ ಉಪವಾಸ ಮಾಡಿದ್ವಿ, ಭಗವಂತ ನೀ ಪ್ರೀತನಾಗು. ತೀರ್ಥಯಾತ್ರೆ ಮಾಡಿದ್ರಿ, ಭಗವಂತ ನೀ ಪ್ರೀತನಾಗು. ದೀಪದಾನ ಮಾಡಿದ್ವಿ, ಅಪ್ಪೂಪದಾನ ಮಾಡಿದ್ವಿ, ಏನೇ ಕರ್ಮ ಮಾಡಲಿ ಸ್ವಾಮಿ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಮಂತ ಮಾಡಿದ್ರೆ ಆಗ ಭಗವಂತ ಏನು ಮಾಡ್ತಾನೆ, ನನ್ನ ಪ್ರೀತಿಗೋಸ್ಕರವಾಗಿ ಇವನು ಕರ್ಮ ಮಾಡಿದಾನೆ. ಯಾವ ಫಲವನ್ನು ಇವನು ಅಪೇಕ್ಷೆ ಪಡ್ತಾ ಇಲ್ಲ, ನಾನು ಕೊಡ್ತೀನಿ ಅವನು ಮಾಡಿರ್ತಕ್ಕಂತಹ ಕರ್ಮಕ್ಕೆ ಫಲ ಅಂತ ಹೇಳಿ ಭಗವಂತ ಐಹಿಕ ಫಲವನ್ನೂ ಕೊಟ್ಟು ದಿವ್ಯವಾಗಿರ್ತಕ್ಕಂತಹ ಜ್ಞಾನವನ್ನೂ ಕೊಟ್ಟು ಕಡೆಗೆ ಮೋಕ್ಷ ಕೊಡ್ತಾನೆ ಭಗವಂತ. ದೊಡ್ಡ ಫಲ ಕೊಟ್ಟು ಬಿಡ್ತಾನೆ. ಕುಚೇಲೋಪಾಖ್ಯಾನ ಇದನ್ನೇ ತಿಳಿಸೋದು. ಭಗವದ್ಗೀತೆ ಮತ್ತು ಭಾಗವತ ಎರಡು ಜೊತೆ ಜೊತೆಯಾಗೇ ಇದೆ. ನಮ್ಮನ್ನು ಹೇಳಿದ್ದೆ, ಭಗವದ್ಗೀತೆ ಥಿಯರಿ, ಭಾಗವತ ಪ್ರಾಕ್ಟಿಕಲ್. ಭಗವದ್ಗೀತೆಯಲ್ಲಿ ಹಿಂಗೆ ಹಿಂಗೆ ಹಿಂಗಿರಬೇಕು, ಹಿಂಗೆ ಹಿಂಗಿರಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಸ್ವಾಮಿ ಹೇಳ್ದ. ಆ ಭಗವಂತನ ಉಪದೇಶವನ್ನು ಅನುಸರಿಸಿ ಮಾಡಿ ಉದ್ಧಾರ ಆದವರು ಯಾರು ಅಂದರೆ ಭಾಗವತದಲ್ಲಿ ಅವ್ರ ಕಥೆಯೆಲ್ಲ ಕೊಟ್ಟಿದ್ದಾರೆ. ಕುಚೇಲೋಪಾಖ್ಯಾನದಲ್ಲಿ ಭಗವಂತ ಆ ಅವಲಕ್ಕಿಯನ್ನು ಕುಚೇಲನಿಂದ ತಾನು ತಗೊಳ್ಳೋಕ್ಕಿಂತ ಮುಂಚೆ ಏನು ತಂದಿದೆಯವು ಕಾಣಿಕೆ ಏನು ತಂದಿದೆಯಾ ಅಂತ ಕೇಳಿದ. ಕಿಮ್ ಉಪಾಯನ ಮಾನೀತಂ, ಕುಚೇಲ ಏನು ತಗೊಂಬಂದಿದೆಯಾ ಕಾಣಿಕೆ, ಬಂದಿಲ್ಲ ನನ್ನನ್ನು ನೋಡೋಕ್ಕೆ ಎಂದ. ಈ ಕುಚೇಲನಿಗೆ ಆ ಹರಿದ ಚೀಲದಲ್ಲಿ ಹರಿದ ಬಟ್ಟೆಯಲ್ಲಿರ್ತಕ್ಕಂಥ ಅವಲಕ್ಕಿ ತೆಗೆಯೋದಕ್ಕೆ ಅವಮಾನ. ಎಂಥ ಭಗವಂತನ ಮಂದಿರ ಅದು, ಸುವರ್ಣಮಯ ಮಂದಿರ. ಇವನು ದರಿದ್ರ, ಮಲೀನ, ದಮನಿಸಂತತ, ನಿತ್ರಾಣ. ಆ ಹರಿದ ಚೀಲ, ಹರಿದ ಬಟ್ಟೆ, ಅದಕ್ಕೆ ಅವನಿಗೆ ಕುಚೇಲ ಅಂತ ಕರೀತಾರೆ. ಆ ಅವಲಕ್ಕಿ ತೆಗೆದುಕೊಡೋದಕ್ಕೆ ತುಂಬ ಅವಮಾನ. ಆಗ ಸ್ವಾಮಿ ನೋಡ್ತಾನೆ ಆ ಭಾಗವತದ ಶ್ಲೋಕ ಬಹಳ ಮಾರ್ಮಿಕ, ಅದು ಭಗವದ್ಗೀತೆಗೆ ಸಂಬಂಧಪಟ್ಟದ್ದು. ಈ ಬ್ರಾಹ್ಮಣ, ಈ ಕುಚೇಲ ಒಂದು ದಿವಸವೂ ಕೂಡ ಏನಾದರೂ ಪದಾರ್ಥವನ್ನು ಅಪೇಕ್ಷಿಸಿ ನನ್ನ ಪೂಜೆಯನ್ನು ಮಾಡಿಲ್ಲ. ಪದಾರ್ಥದ ಅಪೇಕ್ಷೆಯಿಂದ ನನ್ನನ್ನು ಪೂಜೆ ಮಾಡಿಲ್ಲ ಇದುವರೆ ತನಕ. ಪೂಜೆ ಮಾಡೋದು ನನ್ನ ಕರ್ತವ್ಯ, ಭಗವಂತ ಹೇಳಿದ್ದಾನೆ ಅಂತ ಪೂಜೆ ಮಾಡಿದ್ದಾನೆ ಹೊರತು ಆ ಫಲ ಬರುತ್ತೆ, ಈ ಫಲ ಬರುತ್ತೆ ಅಂತ ಇವನು ನನ್ನನ್ನು ಫಲೋದ್ದೇಶದಿಂದ ಇದುವರೆ ತನಕ ಒಂದು ದಿವಸ ಪೂಜೆ ಮಾಡಿಲ್ಲ. ಇವತ್ತು ಅಷ್ಟೇ ನನ್ನನ್ನು ಏನೋ ಕೇಳಿಕೊಂಡು ಬರಬೇಕು, ತಗೊಂಡು ಹೋಗಬೇಕು ಅಂತಲ್ಲ ಬಂದಿರೋದು ದ್ವಾರಕಾಪಟ್ಟಣಕ್ಕೆ. ಕೃಷ್ಣ ಏನೋ ಕೊಡ್ತಾನೆ ಅಂತಲ್ಲ ಬಂದಿರೋದು. ಅಯಂ ಹಿ ಪರಮೋ ಲಾಭ, ಉತ್ತಮ ಶ್ಲೋಕ ದರ್ಶನ. ಭಗವಂತನ ದರ್ಶನ ಆಗತ್ತೆ ಅಂತ ಬಂದಿದ್ದಾನೆ. ಅವನ ಹೆಂಡತಿ ಕಳಿಸಿದಾಳೆ ಬಲವಂತವಾಗಿ ಅಂತ ಬಂದಿದ್ದಾನೆ ಹೊರತು ನನ್ನನ್ನು ಕೇಳಬೇಕು ಅಂತ ಬಂದಿಲ್ಲ ಅವನು. ಹಾಗಾಗಿ ಯಾವ ಮನುಷ್ಯನಿಗೂ ಸಿಕ್ಕಿರಬಾರ್ದು, ಅಂಥ ಫಲ ನಾನು ಕೊಡ್ತೀನಿ ಅಂತ ಭಗವಂತ ಸಂಕಲ್ಪ ಮಾಡಿ ಆ ಅವಲಕ್ಕಿಯನ್ನು ತಾನೇ ತಗೊಂಡಂತ ಭಾಗವತದಲ್ಲಿ ಒತ್ತಿ ಹೇಳ್ತಾರೆ ಈ ಮಾತನ್ನು. ನೋಡಿ ಇಲ್ಲಿದೆ ಅದು, ಅದನ್ನೇ ಸ್ವಾಮಿ ಹೇಳ್ತಾ ಇರೋದು. ಯಾವುದೇ ಫಲವನ್ನು ಇಟ್ಟುಕೊಂಡು ನೀವೇನಾದರೂ ಅಪೇಕ್ಷೆ ಮಾಡಿದರೆ ಅಷ್ಟೇ ಕೊಟ್ಬಿಡ್ತೀನಿ ನಾನು, ನಂಗೆ ಬಿಟ್ಬಿಡಿ ಫಲ ಕೊಡೋದು, ನಾನು ಕೊಡ್ತೀನಿ ಅದಕ್ಕೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಫಲ ನಾನು ಕೊಡ್ತೀನಿ. ನೀವು ಯಾವ್ದಾನ ಒಂದು ಫಲವನ್ನು ಅಪೇಕ್ಷೆ ಮಾಡಿದ್ರೆ ಅಷ್ಟೇ ಕೊಟ್ಬಿಡ್ತೀನಿ ನಾನು, ಹಾಗಾಗಿ ನನಗೆ ಬಿಟ್ಬಿಡಿ ಫಲ. ಫಲದ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅರ್ಜುನ ಮುಂದೆ ಹೇಳ್ತಾನೆ ಸ್ವಾಮಿ, ನಿನ್ನಂತಹವನಿಗೆ ಕರ್ಮ ಮಾಡೋದರಲ್ಲಿ ಅಧಿಕಾರಿನ ಹೊರತು
ಫಲದಲ್ಲೇ ಅಧಿಕಾರ ಇಲ್ಲ. ಫಲಾಪೇಕ್ಷೆ ಮಾಡಬಾರ್ದು. ನಿನ್ನಂತಹ ದೊಡ್ಡ ಜ್ಞಾನಿ ಯಾವುದೋ ಫಲಾಪೇಕ್ಷೆ ಇಟ್ಕೊಂಡು ಕರ್ಮ ಮಾಡಬಾರ್ದು. ಅದು ಸ್ವರ್ಗ ಸಿಗತ್ತೋ ನರಕ ಸಿಗತ್ತೋ ಏನಾಗತ್ತೋ ನನಗೆ ಬಿಟ್ಬಿಡು, ನೀ ಯುದ್ಧ ಮಾಡು, ಭಗವಂತನ ಪೂಜಾ ಅಂತ ಯುದ್ಧ ಮಾಡು. ಸ್ವಾಮಿ ಹೇಳ್ತಾನೆ, ಹಾಗಾಗಿ ಯಾರು ಸ್ವಾಮಿ ಪ್ರೀತನಾಗಲಿ ಅನ್ನತಕ್ಕಂತಹ ದೃಷ್ಟಿಯಿಂದ ಪೂಜೆಯನ್ನು ಮಾಡ್ತಾನೆ ನೋಡು, ಅವನಿಗೆ ಉತ್ತಮವಾಗಿರ್ತಕ್ಕಂತಹ ಗತಿಯನ್ನು ನಾನು ಕೊಡ್ತೀನಿ ಎಂಬುದಾಗಿ ಹೇಳಿ, ಇದನ್ನೇ ವೇದ ಉಪನಿಷತ್ತುಗಳೆಲ್ಲ ಹೇಳ್ತಾ ಇದೆ. ಯಾರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲೋ ಅವರಿಗೆ ಇದೆಲ್ಲ ಅರ್ಥವಾಗೋದಿಲ್ಲ. ಆದ್ದರಿಂದ ಸರಿಯಾದ ಬುದ್ಧಿಯಿಂದ ವಿಚಾರಣೆ ಮಾಡಿ ಗುರುಮುಖಾಂತರ ಯಾರು ತಿಳ್ಕೊತಾರೆ ಅದೆಲ್ಲ ಗೊತ್ತಾಗುತ್ತೆ, ವೇದಗಳು ಹೇಳ್ತಾ ಇದೆ ಅಂತ ಹೇಳಿ ಜ್ಞಾನ ಶ್ರೇಷ್ಠ ಭಗವಂತ ಹೇಳ್ದ. ಸಾಂಖ್ಯ ಯೋಗ ಕರ್ಮಕ್ಕಿಂತ ಜ್ಞಾನ ಜಾಸ್ತಿ. ಅಂತಹ ಜ್ಞಾನ ಬರಬೇಕಾದ್ರೆ ಸೋಚಿತ ಕರ್ಮಾನುಷ್ಠಾನ ಚೆನ್ನಾಗಿರಬೇಕು. ಬೆಳೆ ಚೆನ್ನಾಗಿ ಬರಬೇಕಾದ್ರೆ ಬೀಜನೂ ಚೆನ್ನಾಗಿರಬೇಕು, ನೆಲನೂ ಚೆನ್ನಾಗಿರಬೇಕು. ಫರ್ಟೈಲ್ ಲ್ಯಾಂಡ್ ಮುಖ್ಯ ಅಲ್ವಾ? ಬಂಜರು ಭೂಮಿಯಲ್ಲಿ ಬೆಳೆದ್ರೆ ಬೆಳೆಯತ್ತ? ಎಂಥ ಬೀಜ ಚೆನ್ನಾಗಿರಲಿ, ನೀವು ಯಾವುದೋ ಹೈಬ್ರಿಡ್ ಬೀಜನೇ ತಂದಿರಿ, ಆದರೆ ನೆಲ ಚೆನ್ನಾಗಿಲ್ಲದೆ ಇದ್ದರೆ ಮೊಳಕೆನೇ ಬರೋದಿಲ್ಲ. ಅದು ಕಲ್ಲು ಮುಳ್ಳು ಇರೋ ಭೂಮಿಯಲ್ಲಿ ಬಿತ್ತುಬಿಟ್ರೆ ಬೀಜ ಚೆನ್ನಾಗಿದೆ ಅಂದರೆ ಬರುತ್ತಾ? ಅದು ನೀವು ಮೊದಲು ಭೂಮಿಯನ್ನು ಹಸನ್ ಮಾಡ್ಕೋಬೇಕು. ನಮ್ಮ ಅಂತಃಕರಣದಲ್ಲಿ ಜ್ಞಾನ ಉಳಿಬೇಕಾದರೆ ಅಂತಃಕರಣ ಶುದ್ಧಿ. ಟೀಕಾಕೃತ್ಪಾದರು ನ್ಯಾಯಸುಧಾದಲ್ಲಿ ಬರೀತಾರೆ, ಕರ್ಮಾಚರಣೆಗೆ ಅಂತಃಕರಣ ಶುದ್ಧಿ ಮಾಡೋದೇ ಕೆಲಸ. ಈಗ ನದಿ ಸ್ನಾನ ಮಾಡ್ಕೊಂಬಂದ್ವಿ ಮೊನ್ನೆ, ಎಲ್ಲ ಕಾರ್ತೀಕ ಮಾಸ ಕಾವೇರಿ ಸ್ನಾನ ಹಾಕಿರ್ತಾರೆ, ಪಂಚಾಂಗದಲ್ಲಿ ಹಾಕಿರ್ತಾರೆ, ಅವಶ್ಯ ಮಾಡಬೇಕು. ತುಲಾ ಮಾಸ ಕಾರ್ತೀಕ ಮಾಸದಲ್ಲಿ ಕಾವೇರಿ ಸ್ನಾನ ಮಾಡಬೇಕು. ಏನಾಗುತ್ತೆ, ಕಾವೇರಿ ಸ್ನಾನ ಮಾಡಿದ್ರೆ ವಿಷ್ಣು ಲೋಕಕ್ಕೆ ಹೋಗ್ತಾರೆ ಅಂತೆಲ್ಲ ಬರೆದಿರ್ತಾರೆ. ನಿಜ ಹೋಗ್ತಾರೆ, ಆದರೆ ಕಾವೇರಿ ಸ್ನಾನ ಮಾಡಿದ ತಕ್ಷಣ ವಿಷ್ಣು ಲೋಕಕ್ಕೆ ಹೋಗಲ್ಲ. ಕೇವಲ ಕಾವೇರಿ ಸ್ನಾನದಿಂದ ನೇರವಾಗಿ ವಿಷ್ಣು ಲೋಕ ಸಿಗಲ್ಲ. ಕಾವೇರಿ ಸ್ನಾನದಿಂದಲಾಗಲಿ, ದಾನ ಧರ್ಮದಿಂದಲಾಗಲಿ, ದೀಪದಾನದಿಂದಲಾಗಲಿ, ಅಥವಾ ದೀಪ ಪ್ರಜ್ವಲನದಿಂದಲಾಗಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ಅಂತಃಕರಣ ಶುದ್ಧಿ. ಪಾಪಗಳು ಹೋಗುತ್ತೆ ಮೊದಲು, ಅಂತಃಕರಣ ಶುದ್ಧಿ ಆಗತ್ತೆ. ಅಂತಃಕರಣ ಶುದ್ಧಿ ಆದಮೇಲೆ ಜ್ಞಾನ ಬರುತ್ತೆ. ಜ್ಞಾನ ಬಂದ ಜ್ಞಾನ ಉಳಿಯತ್ತೆ, ಬೆಳೆಯತ್ತೆ. ಆ ಜ್ಞಾನ ಅಪರೋಕ್ಷ ಜ್ಞಾನವನ್ನು ತಂದುಕೊಡತ್ತೆ. ಆ ಅಪರೋಕ್ಷ ಜ್ಞಾನ ಭಗವಂತನ ಪರಮಪ್ರಸಾದವನ್ನು ತಂದುಕೊಡತ್ತೆ. ಆ ಪರಮಪ್ರಸಾದದಿಂದ ಮೋಕ್ಷ. ಇದೆಲ್ಲ ಮೆಟ್ಲಿದ್ದಂಗೆ ಇದೆ. ಈಗ ನೋಡಿರಿ, ಮಾಡಿ ಮೇಲೆ ಹತ್ತಬೇಕು ಅಂದಾಗ ಒಂದು 25 ಮೆಟ್ಲಿರುತ್ತೆ. ನಾವು ಹೋಗಬೇಕಾಗಿರೋದೆಲ್ಲಿ, ಮಾಡಿ ಮೇಲೆ ಹೋಗಬೇಕು. ಆದರೆ ಕಾಲಿಡೋದೆಲ್ಲಿ, ಸ್ಟೇರ್ ಕೇಸ್ ಮೇಲೆ ಇಡ್ತೀವಿ ಹೊರತು ಅಲ್ಲಿ ಮೇಲಿಡಲ್ಲ. ನಾವು ಅಲ್ಲಿ ಮೇಲೆ ಕಾಲಿಟ್ಬಿಡ್ತೀವ, ನಾವು ಹೋಗಬೇಕಾಗಿರೋದು ಅಲ್ಲಿ ಅಂತ. ಆದರೆ ಕಾಲಿಡೋದು ಮೆಟ್ಲ ಮೇಲೆ, ನಾವು ಹೋಗಬೇಕಾಗಿರೋದು ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗಬೇಕಾಗಿದೆ. ಫಸ್ಟ್ ಫ್ಲೋರ್ ಮೇಲೆ ಕಾಲಿಡಲ್ಲ, ಆದರೆ ನಾವು ಮೆಟ್ಲು ಮೊದಲನೇ ಮೆಟ್ಲ ಮೇಲೆ ಕಾಲಿಡೋದು. ಅಲ್ಲರಿ, ನೀವು ಹೋಗಬೇಕಾಗಿರೋದು ಅಲ್ಲಿ, ಇಲ್ಲಿ ಯಾಕೆ ಕಾಲಿಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಹೋಗೋಕ್ಕಾಗತ್ತಾ ಏಕದಮ್ಮು? ಆದರೆ ಮೆಟ್ಲ ಮೇಲೆ ಕಾಲಿಡೋದು ಮೆಟ್ಲ ಮೇಲೆ ಕೂತ್ಕೊಂಬಕ್ಕಲ್ಲ, ಮೇಲೆ ಹೋಗಕ್ಕೆ. ಹಾಗೆ ಇದಕ್ಕೆ ಸಾಧನ ಸೋಪಾನ ಅಂತ ಕರೀತಾರೆ. ಒಂದೊಂದೇ ಮೆಟ್ಲು ಮೇಲೆ ಏರ್ತಾ 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 ಆ ಮೋಕ್ಷ ಅನ್ನತಕ್ಕಂತಹ ಫಸ್ಟ್ ಫ್ಲೋರ್ಗೆ ಹೊರಟೋಗ್ತೀವಿ ಇವತ್ತಲ್ಲ ನಾಳೆ. ಹಾಗಾಗಿ ನಮ್ಮ ಕರ್ಮ ಅನ್ನತಕ್ಕಂಥದ್ದು ಒಂದು ಮೆಟ್ಲದು, ಮೊದಲನೇ ಮೆಟ್ಲದು. ಭಾಗವತನೂ ಅದೇ ಹೇಳೋದು, ಅಹೈತುಕ್ಯಂ ಅವ್ಯವಹಿತಂ. ಯಾವ ಹೇತು ಫಲಾಪೇಕ್ಷೆ ಇರಬಾರ್ದು, ಡಿಸ್ಕಂಟಿನ್ಯೂ ಆಗಬಾರ್ದು, ನೈರಂತರ್ಯ ಇರಬೇಕು. ಆದರ ನೈರಂತರ್ಯ ಇರಬೇಕು ನೋಡಿ. ಆವಾಗ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನ ಅನುಗ್ರಹ ನಮಗಾಗತ್ತೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಪ್ರಾರಂಭದಲ್ಲಿ ಏನು ಹೇಳಿದ್ದದು, ಹರಿ ನಿರ್ಮಾಲ್ಯವ ಶಿರದಿ ಧರಿಸುತ್ತಿರು, ಹರಿ ನೈವೇದ್ಯವ ಭುಂಜಿಸುತ್ತಿರು ನಿತ್ಯ, ಇರುಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು ನೀ ದುರುಳರ ಕೂಡದಿರು. ಪ್ರಾರಂಭದಲ್ಲಿ ಅವರು ಪಾಠಕ್ಕೆ ಹೋಗು, ಭಜನಾ ಮಂಡಳಿಗೆ ಹೋಗು, ಅಲ್ಲೋಗು ಇಲ್ಲೋಗು ಅಂತ ಹೇಳಲಿಲ್ಲ.
ಹರಿ ನಿರ್ಮಾಲ್ಯವ ಶಿರದಿ ಧರಿಸುತ್ತೀರು. ಅಲ್ರಿ, ಜ್ಞಾನ ಬರಬೇಕು ಅಂದರೆ ಹರಿ ನಿರ್ಮಾಲ್ಯ ಯಾಕೆ ತಲೆಯಲ್ಲಿ ಇಟ್ಕೋಬೇಕು, ಹರಿ ನೈವೇದ್ಯ ಯಾಕೆ ಭೋಜನ ಮಾಡಬೇಕು, ಅದಕ್ಕೆ ಏನು ಸಂಬಂಧ ಅಂದರೆ, ಅಪ್ಪ ಪಾಠಕ್ಕೆ ಹೋಗ್ತೀಯಲ್ಲ, ಗುರುಪದೇಶ ಆಗತ್ತಲ್ಲ, ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತನಿ ಕೇಳುತ್ತೀರು. ಆಮೇಲೆ ಅದು ಹರಿ ನಿರ್ಮಾಲ್ಯ ತಲೆ ಮೇಲೆ ಇಟ್ಕೊಂಡ ಮೇಲೆ, ಹರಿ ನೈವೇದ್ಯ ಭೋಜನ ಮಾಡಿದ ಮೇಲೆ, ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತನಿ ಕೇಳುತ್ತೀರು, ನಿರುತನಿ ಕೇಳುತ್ತೀರು. ನಾರಾಯಣ ನನೇ ಮನವೇ, ನಾರಾಯಣ ನನೇ, ಇದೇ ಮಾತೇ ಅವರು ಆಡೋದು. ಇದನ್ನೇ ಕೃಷ್ಣ ಹೇಳ್ತಾ ಇರೋದು. ಮೊದಲು ಕರ್ಮಾಚರಣೆ ಚೆನ್ನಾಗಿ ಮಾಡಲಿ, ಹರಿ ನಿರ್ಮಾಲ್ಯ ಮುಡ್ಕೊಂಬೋದು, ಹರಿಪೂಜಾ ಮಾಡೋದು, ಹರಿ ನೈವೇದ್ಯ ಸ್ವೀಕಾರ ಮಾಡೋದು, ಇದೆಲ್ಲ ಸ್ವೋಚಿತ ಕರ್ಮಗಳದು, ಸಂಧ್ಯಾವಂದನ ಎಲ್ಲ ಅದು ಮಾಡಿಕೊಂಡು ನಿನ್ನ ಅಂತಃಕರಣ ಶುದ್ಧಿ ಮಾಡಿಕೊಂಡ ಮೇಲೆ ನೋಡಿ, ಈಗ ನೀನು ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ, ಈಗ ಬೀಜ ಬಿತ್ತು ನೀನು, ಮೊದಲು ಹಸನ್ ಮಾಡು ಭೂಮಿಯನ್ನು, ಆಮೇಲೆ ಬೀಜ ಬಿತ್ತು, ಆಗ ನೋಡು ಚೆನ್ನಾಗಿ ಬೆಳೆ ಬಂದ್ಬಿಡುತ್ತೆ ನೀನು, ಆವಾಗ ಚೆನ್ನಾಗಿ ಬೆಳೆ ಬಂದ್ಬಿಡುತ್ತೆ. ಇಲ್ಲದೇ ಇದ್ದರೆ ನೀನು ಎಂಥ ದೊಡ್ಡ ಗುರುಗಳಿಂದ ನೀನು ಜ್ಞಾನೋಪದೇಶ ಪಡೆದರೂ ಕೂಡ ನಿನ್ನ ಭೂಮಿನೇ ಬಂಜರು ಭೂಮಿಯಾಗಿದ್ದರೆ, ನಿನ್ನ ಭೂಮಿನೇ ಕಲುಷಿತ ಆಗಿದ್ದರೆ ಅದು ಗಿಡ ಬರೋದಿಲ್ಲ. ಎಲ್ಲ ದೇವರ ನಾಮದಲ್ಲೂ ಹಾಗೆ ಹೇಳ್ತಾರೆ ನೋಡು. ಅದಕ್ಕೆ ಸೋಚಿತ ಕರ್ಮಗಳಾಚರಿಸಿ ಮೊದಲು ಕರ್ಮಾಚರಣೆಗೆ ಕೊಟ್ಟರು ಅವರು. ಎಲ್ಲ ಈಶಾವಾಸ್ಯ ಉಪನಿಷತ್ತಿನ ತರ್ಜಮೆ ಅದು. ಸ್ವಚ್ಛಿತ ಕರ್ಮಗಳು ಆಚರಿಸುತ್ತಾ ಅನ್ನೋದು ಕರ್ಮ ಕುರುವನ್ನೇ ವೇಹ ಕರ್ಮಾಣಿ ಅಂತ ಈಶಾವಾಸ್ಯ ಉಪನಿಷತ್ತು. ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಅಂದರೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಮ ಜಗತ್ತು ತೇನ ತೆಕ್ತೇನ ಪುಂಜೀತ ಮಾಗೃದಃ ಕಸ್ಸು ಸಿದ್ಧನಂ ಅನ್ನೋದರ ಟ್ರಾನ್ಸ್ಲೇಷನ್ ಅದು. ಈ ಭಗವದ್ಗೀತೆಯನ್ನೇ ದಾಸರಾಯರು ಎಲ್ಲ ಕನ್ನಡದಲ್ಲಿ ನಿರೂಪಣೆ ಮಾಡ್ತಾರೆ. ಹಾಗಾಗಿ ಶುದ್ಧವಾದ ಕರ್ಮಾಚರಣೆ, ಭಗವತ್ ಪ್ರೀತಿಕರವಾಗಿರ್ತಕ್ಕಂತಹ ಕರ್ಮಾಚರಣೆ ಒಳ್ಳೆ ಭಗವಂತನ ಜ್ಞಾನವನ್ನು ತಂದುಕೊಡತ್ತೆ. ಅದರ ಶ್ರವಣ, ಅದರ ಚಿಂತನೆ, ಧ್ಯಾನದಿಂದ ಭಗವಂತನ ಅಪರೋಕ್ಷ ಜ್ಞಾನ ಆಗುತ್ತೆ. ಬಿಂಬಾಪರೋಕ್ಷ ಸಾಕ್ಷಾತ್ಕಾರ, ಸ್ವಾಮಿಯನ್ನು ನಾವು ನೋಡಬೇಕು. ನಮ್ಮ ಹೃದಯದಲ್ಲೇ ಇದ್ದು ನಮ್ಮನ್ನು ನಿಯಮನ ಮಾಡುವ ಭಗವಂತನ ದರ್ಶನ ಆಗೋ ತನಕ ಈ ಸಂಸಾರದಿಂದ ಬಿಡುಗಡೆ ಇಲ್ಲ. ಆ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಮೊದಲು ಗುರುಮುಖದಿಂದ ಭಗವಂತನನ್ನು ತಿಳ್ಕೋಬೇಕು. ಆ ತಿಳ್ಕೊಂಡಿದ್ದ ವಿಷಯವನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಚೆನ್ನಾಗಿ ಚಿಂತನೆ ಮಾಡ್ತಾ ಇರಬೇಕು. ಆಮೇಲೆ ಅದನ್ನು ಸ್ಥಿರ ಮಾಡ್ಕೋಬೇಕು, ಭಗವಂತ ಹೀಗೇ ಇದ್ದಾನೆ ಅಂತ ಅದನ್ನು ಧ್ಯಾನ ಮಾಡಬೇಕು. ಆ ಧ್ಯಾನದಿಂದ ಸುಪ್ರೀತನಾಗಿರ್ತಕ್ಕಂಥ ಭಗವಂತ ನಮಗೆ ತನ್ನ ದರ್ಶನವನ್ನು ಕೊಡ್ತಾನೆ. ನಮ್ಮನ್ನು ಆರಿಸ್ಕೋಬೇಕು ಭಗವಂತ. ನಾವು ಭಗವಂತನನ್ನು ದರ್ಶನ ಕೊಡೋದು ಇದು ಅಂತ ಡಿಮ್ಯಾಂಡ್ ಮಾಡುವಂಗಿಲ್ಲ. ಯಮೇ ವೇಷ ವಿವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ. ನೋಡಾಗ ಭಗವಂತನ ಅಪರೋಕ್ಷ ಜ್ಞಾನ ಆಗೋಗ್ಬಿಟ್ರೆ ಗೆದ್ವಿ ಅಂತಲೇ ಲೆಕ್ಕ. ನಾವು ಗೆದ್ವಿ. ಈಗ ರಿಸರ್ವೇಷನ್ ಸಿಕ್ಕಿಬಿಟ್ರೆ ಊರಿಗೆ ಹೋದಷ್ಟೇ ಸಂತೋಷ ನಮಗೆ. ಟ್ರೈನ್ ಸಿಕ್ಬಿಡ್ತು, ರಿಸರ್ವೇಷನ್ ಆಯ್ತಾ, ಓ ಆಗಿದೆ. ಕಾಶಿಗೆ ಹೋಗ್ಬೇಕು ಅಂತಿದ್ದೀನಿ, ರಿಸರ್ವೇಷನ್ ಆಯ್ತಾ, ಓ ಆಗಿದೆ. ಅಲ್ಲಿ ಕಾಶಿಗೆ ಹೋದಂಗೆ ನಾವು ಆ ಡೇಟ್ ಬರಲಿ ಅಂತ ಕಾಯ್ತಾ ಇದ್ದೀವಿ ಹೊರತು ವಿ ಆರ್ ಎಲಿಜಿಬಲ್. ಹಾಗೆ ರಿಸರ್ವೇಷನ್ ಇದ್ದಂಗೆ ಇದು ಅಪರೋಕ್ಷ ಜ್ಞಾನ ಮೋಕ್ಷಕ್ಕೆ. ಅಪರೋಕ್ಷ ಜ್ಞಾನ ಆಯಿತು ಅಂದರೆ ನಾವೆಲ್ಲ ಲಿಸ್ಟಲ್ಲಿದ್ದೀವಿ ಅಂತಲೇ ಲೆಕ್ಕ. ಆದರೆ ಆ ಟೈಮ್ ಬರಬೇಕಷ್ಟೇ. ಹಾಗಾಗಿ ಅಪರೋಕ್ಷ ಜ್ಞಾನಕ್ಕೆ ಪರೋಕ್ಷ ಜ್ಞಾನ ಬೇಕು. ಅದಕ್ಕೆ ಭಗವತ್ ಪ್ರೀತಿಕರವಾಗಿರ್ತಕ್ಕಂತಹ ಶುದ್ಧವಾದ ಯಾವ ಫಲಾಪೇಕ್ಷೆ ಇಲ್ಲದ ಭಗವತ್ ಪೂಜಾರೂಪವಾದ ಅನುಸಂಧಾನದಿಂದ ಕೂಡಿದ ನಾಹಂಕರ್ತ ಹರಿಕರ್ತ ಅನ್ನತಕ್ಕಂತಹ ಚಿಂತನೆಯಿಂದ ಕೂಡಿದ ಸ್ವೋಚಿತ ಕರ್ಮಾನುಷ್ಠಾನ ಮೊದಲು ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಈ ಸಂದರ್ಭ ಉಪಯೋಗಿಸ್ಕೊಂಡು ಅರ್ಜುನ ಅಪರೋಕ್ಷ ಜ್ಞಾನಿಗಳು ಹೆಂಗಿರ್ತಾರೆ ಅಂತ ಕೇಳ್ತಾನೆ. ಸ್ಥಿತ ಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ. ಭಾಳ ಚೆಂದಾಗಿದೆ ಅದು ಭಗವದ್ಗೀತ. ಆ ಭಗವದ್ಗೀತ ಕೇಳ್ತಾ 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 ನಮ್ಮ ಜೀವನವನ್ನೇ ಹಸನ್ ಮಾಡ್ಕೊಂಬಿಡ್ಬೋದು ನಾವು.
ಅಂಥ ಶ್ರೇಷ್ಠವಾದ ಗ್ರಂಥ ಅದು. ಅಷ್ಟೆಲ್ಲ ವಿಸ್ತಾರವಾಗಿ ಹೇಳೋಕ್ಕಾಗೋದಿಲ್ಲ ಅಂತ ಅಲ್ಲಲ್ಲೇ ಆರ್ಸ್ ಹೇಳ್ತಾ ಇರೋದೇ ಹೊರತು, ಒಂದೊಂದು ಶ್ಲೋಕಕ್ಕೆ ಗೀತಾ ಭಾಷ್ಯ ಏನಿದೆ, ಗೀತಾ ತಾತ್ಪರ್ಯ ಏನಿದೆ, ಪ್ರಮೇಯ ದೀಪಿಕ ಏನಿದೆ, ನ್ಯಾಯದೀಪಿಕ ಏನಿದೆ, ರಾಘವೇಂದ್ರ ಸ್ವಾಮಿಗಳು ಗೀತಾಭಿವೃತ್ತಿಯಲ್ಲಿ ಏನು ಬರೆದಿದ್ದಾರೆ, ಬೇರೆಯವ್ರು ಏನು ಹೇಳ್ತಾರೆ, ಇದು ಕರ್ತ, ನಮ್ಮವ್ರು ಏನು ಹೇಳಿದ್ದಾರೆ, ಅವ್ರು ಹೇಳಿದ್ದ ಯಾಕೆ ತಪ್ಪು, ನಾವು ಹೇಳಿದ್ದ ಯಾಕೆ ಸರಿ, ಕೃಷ್ಣನ ಅಭಿಪ್ರಾಯ ಏನು, ಇದಕ್ಕೆ ಬೇರೆ ಎಲ್ಲಿ ಸಂವಾದ ಇದೆ, ಇದೆಲ್ಲ ವಿಚಾರ ಮಾಡಿ ಅದನ್ನು ಮೇಲಿಂದ ಮೇಲೆ ಮನನ ಮಾಡ್ತಾ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಭಕ್ತಿವಶರಾಗಿ ಭಗವಂತನನ್ನು ಶರಣ ಹೊಂದಬೇಕು. ಆಗ ನೋಡ್ರಿ ಆನಂದವಾಗಿರ್ಬೋದು. ಆ ಅವಕಾಶ ಉಪಯೋಗಿಸ್ಕೊಂಡು ಅರ್ಜುನ ಕೇಳ್ತಾನೆ, ಅಪರೋಕ್ಷ ಜ್ಞಾನಿಗಳೇನಿರ್ತಾರೆ ಸ್ವಾಮಿ, ಇವರಿಗೆ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಯಾರ ಪ್ರಜ್ಞ ಭಗವಂತನಲ್ಲೇ ಸ್ಥಿತವಾಗಿರುತ್ತೋ, ಅಪರೋಕ್ಷ ಜ್ಞಾನಿ ಇದಾನಲ್ಲ, ಇವನ ಲಕ್ಷಣ ಏನು, ಹೇಗಿರ್ತಾರವ್ರು, ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಂಡಿದ್ದಾನೆ ಅಂತ ಇಟ್ಕೊಳ್ರಿ. ಒಬ್ಬ ವ್ಯಕ್ತಿ ಅವನು ಹೆಂಗಿರ್ತಾನೆ, ಅವನ ಆಚಾರ ವಿಚಾರಗಳೇನು, ಅವನ ಮಾತೇನು, ಅವನು ಏನು ಮಾತಾಡ್ತಾನೆ, ಏನು ನಡೆಯೋದೇನು, ನುಡಿಯೋದೇನು, ಅವನ ಆಚಾರ ಏನು, ಅವನಿಗೆ ಬದುಕು ಹೆಂಗೆ, ಅವನ ವ್ಯವಹಾರ ಹೆಂಗೆ ಮಾಡ್ತಾನೆ ಹೇಳು. ಆಗ ಭಗವಂತ ಹೇಳ್ತಾನೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞ ತದೋಚ್ಚತೆ. ಆ ಅಪರೋಕ್ಷ ಜ್ಞಾನಿಗಳು ಹೆಂಗಿರ್ತಾರೆ ಗೊತ್ತಾ, ಈ ಎಲ್ಲ ಬಯಕೆಗಳು ನಮ್ಮ ಮನಸ್ಸಿನಲ್ಲಿರುತ್ತೆ. ಮನೋಗತಾನ್, ಈ ಮನಸ್ಸು ಅನ್ನೋದು ಒಂದು ತುಂಬ ಸುಂದರವಾದ ಪೆಟ್ಟಿಗೆ, ಅದು ಅನೇಕ ಜನ್ಮಗಳಿಂದ ಬಂದಿದೆ ಆ ಪೆಟ್ಟಿಗೆ, ಹಂಗೆ ಇರುತ್ತೆ ಅದು, ತಿರ್ಗಾ ಮುಂದಿನ ಸಲ ಬಂದಾಗ ಅದೇ ಬರುತ್ತೆ, ಆ ಹಿಂದಿನದೆಲ್ಲ ಇರುತ್ತೆ ಅದರಲ್ಲಿ. ಅನಾದಿ ಕಾಲದಿಂದ ಹಿಡಿದು ಮೋಕ್ಷ ಇರೋ ಪರ್ಯಂತ ಈ ಜಡ ಮನಸ್ಸು ನಮ್ಗೆ ಹಂಗೆ ಇರುತ್ತೆ. ಎಷ್ಟೆಷ್ಟು ಜನ್ಮದಲ್ಲಿ ಏನೇನು ಮಾಡಿದ್ದೀವಿ, ಏನೇನು ನೋಡಿದ್ದೀವಿ, ಏನೇನು ಕೇಳಿದ್ದೀವಿ, ಎಲ್ಲ ರೆಕಾರ್ಡ್ ಆಗಿ ಆ ಮನಸ್ಸಿನಲ್ಲಿ ಇರುತ್ತದು. ಆ ಮನಸ್ಸಿನಲ್ಲೇ ಈ ಕಾಮಕ್ರೋಧಾದಿಗಳೆಲ್ಲ ಇರೋದು. ಸ್ವಾಮಿ ಹೇಳ್ತಾ ನೋಡಿ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಒಂದು ವಸ್ತುನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತೀವಲ್ಲ, ಹಂಗೆ ಈ ಮನಸ್ಸು ಅನ್ನೋ ಪೆಟ್ಟಿಗೆಯಲ್ಲಿ ಈ ಕಾಮ, ಕ್ರೋಧ, ಲೋಭ, ಮೋಹ, ಮಾತ್ಸರ್ಯ, ಭಯ ಎಲ್ಲ ಅದರಲ್ಲಿ ತುಂಬಿಕೊಂಡಿದೆ. ಈ ಜ್ಞಾನನೂ ಅಲ್ಲೇ ತುಂಬಬೇಕು ನಾವು, ಇವಾಗ ಅದೇ ಪೆಟ್ಟಿಗೆಯಲ್ಲೇ ಇಡಬೇಕು, ಮನಸ್ಸಿನಲ್ಲೇ ಇಡಬೇಕು, ಜ್ಞಾನವನ್ನು ಅಲ್ಲೇ ಇಡಬೇಕು. ಆದರೆ ಈಗಾಗಲೇ ನಮ್ಮ ಪೆಟ್ಟಿಗೆ ಈ ಕಾಮಕ್ರೋಧಾದಿಗಳಿಂದ ತುಂಬ್ಕೊಂಬಿಟ್ಟಿದೆ. ಇದು ಇನ್ ಜ್ಞಾನ ಎಲ್ಲಿಂದ ಇಡ್ತೀರ, ಪೆಟ್ಟಿಗೆ ಹೌಸ್ಫುಲ್ ಆದರೆ ಇನ್ನೇನು ಹೊಸದಾಗಿ ಏನು ಇಡ್ತೀರ ಅದು. ಅಷ್ಟೇ ಅಲ್ಲ, ಈ ಜ್ಞಾನಕ್ಕೂ ಈ ಕಾಮಕ್ರೋಧಾದಿಗಳಿಗೂ ವಿರುದ್ಧ ಇಟ್ಕೊಂಬಲ್ಲ ಅದು, ಏನೋ ಅಡ್ಜಸ್ಟ್ ಮಾಡಿ ತುರ್ಕಣ ಹೆಂಗೋ ಅಂದರೆ, ಅದಿದ್ರೆ ಇದಿರಲ್ಲ, ಇದಿದ್ರೆ ಅದಿರಲ್ಲ. ಈ ಕಾಮಕ್ರೋಧಾದಿಗಳನ್ನು ಖಾಲಿ ಮಾಡೋ ತನಕ ಈಗ ಒಂದೇ ಪಾತ್ರೆಯಲ್ಲಿ ನೀವು ಪಾನಕ ಹಾಲು ಎರಡೂ ಇಡೋಕ್ಕಾಗಲ್ಲ, ಒಡೆದೋಗ್ಬಿಡುತ್ತ. ಯಾವ್ದನ್ನ ಒಂದು ಇಡ್ಬೋದು, ಸಾರು ಅದರಲ್ಲೇ ಹಾಕಿಸ್ಕೋತೀನಿ, ಹಾಲು ಅದರಲ್ಲೇ ಹಾಕಿಸ್ಕೋತೀನಿ ಅಂದರೆ ಹಾಲು ಒಡೆದೋಗುತ್ತೆ, ಸ್ವಲ್ಪ ತೊಳಿದೇ ಇದ್ರೇ ಒಡೆದೋಗುತ್ತೆ. ಅಂಥದ್ರಲ್ಲಿ ಈ ಕಾಮಕ್ರೋಧಾದಿಗಳಿದೆಯಲ್ಲ, ಇದು ಜ್ಞಾನವನ್ನು ಇಟ್ಕೊಂಬಲ್ಲ. ಇದು ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತ ಅದಕ್ಕೆ ದಾಸರಾಯರು ಹೇಳಿದ್ದು. ಈ ಕಾಮಕ್ರೋಧಾದಿಗಳೆಲ್ಲ ನಮ್ಮ ಮನಸ್ಸು ಅಂತಕ್ಕಂಥ ಪಾತ್ರೆಯ ಮುಸುರೆ ಅದು. ಅದರಲ್ಲಿ ನೀವು ಹಾಲು ಹಾಕಿಸ್ಕೊಂಡ್ರೆ ಒಡೆದೋಗ್ಬಿಡುತ್ತೆ ಅದು. ಜ್ಞಾನ ಅಂತಕ್ಕಂಥದ್ದು ಉಳಿಯೋದಿಲ್ಲ ಅಂತಾರೆ ಅವರು. ಸ್ವಾಮಿ ಹೇಳ್ತಾನೆ ಅದನ್ನೇ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಅವಾಗ ಏನು ಮಾಡಬೇಕು, ಆತ್ಮನ್ಯೇವಾತ್ಮನ ತುಷ್ಟ. ಹೆಂಗೆ ಇದನ್ನು ಖಾಲಿ ಮಾಡೋದು ಇವಾಗ, ಈ ಕಾಮಕ್ರೋಧಾದಿಗಳನ್ನೆಲ್ಲ ಹೆಂಗೆ ಮತ್ತೆ ಬರಬಾರದು, ಇರೋದು ಹೊಟ್ಟೋಬೇಕು. ಅವಾಗವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ ನೋಡ್ರಿ, ಬೇಡದೇ ಇರೋ ವಸ್ತು ಎಲ್ಲ ಎಷ್ಟೊಂದು ತುಂಬ್ಕೊಂಬಿಟ್ಟಿರುತ್ತೆ. ಅಯ್ಯೋ ಏನೋ ಕೆಲಸಕ್ಕೆ ಬಾರ್ತಿದೆ, ಇಡಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತೀವಿ, ಒಂದಿನ ಬೇಡದೇ ಇರೋದೆಲ್ಲ ತೆಗೆದು ಬಿಸಾಕ್ತೀವಿ. ಈಗ ನೋಡ್ರಿ ಎಲ್ಲ ಹೊಸದಾಗಿ ಜೋಡಿಸೋಕ್ಕೆ ಜಾಗ ಸಿಗತ್ತೆ. ನಮ್ಮ ಮನಸ್ಸು ಅನ್ನೋದು ಒಂದು ಮನೆ ಇದ್ದಂಗೆ, ಒಂದು ರೂಮ್ ಇದ್ದಂಗೆ, ಕೋಣೆ ಇದ್ದಂಗೆ, ಪಾತ್ರೆ ಇದ್ದಂಗೆ, ಏನೋ ಕೆಲಸಕ್ಕೆ ಬಾರದೇ ಇರೋದೆಲ್ಲ ಸೇರ್ಕೊಂಬಿಟ್ಟಿದೆ, ಎಲ್ಲ ತೆಗೆದು ಬಿಸಾಕ್ಬೇಕು ಆಚೆ ಕಡೆ. ಆವಾಗ ನೋಡ್ರಿ ಹೊಸದಾಗಿ ಜ್ಞಾನ, ವೈರಾಗ್ಯ ಎಲ್ಲ ಇಟ್ಕೋಬೋದು ನಮ್ಮ ಮನಸ್ಸಿನಲ್ಲಿ.
ಆದರೆ ಈ ಮನೆ ಕ್ಲೀನ್ ಮಾಡಿದಷ್ಟು ಸುಲಭ ಅಲ್ಲ ಮನಸ್ಸು ಕ್ಲೀನ್ ಮಾಡೋದು. ಅದಷ್ಟು ಸುಲಭ ತೆಗೆದಾಕ್ಬಿಡ್ತೀನಿ ಅಂದರೆ ಅದು ಹೋಗಲ್ಲ. ಅದು ಏನು ಮಾಡಬೇಕು? ಆವಾಗ ಆತ್ಮನ್ಯೇವಾತ್ಮನ ತುಷ್ಟ ನೋಡ್ರಿ. ಏನು ಮಾಡಬೇಡ್ರಿ ನೀವು, ಸರಿಯಾಗಿ ಭಗವಂತನಲ್ಲಿ ಸದಾ ಇದನ್ನೇ ಕೇಳಬೇಕು. ಇದನ್ನೇ ಕೇಳ್ಕೊಳ್ಳಿ ಸ್ವಾಮಿ ಹತ್ರ, ನನ್ನ ಮನಸ್ಸು ಕೆಟ್ಟ ಪದಾರ್ಥಗಳಿಂದ ತುಂಬೋಗಿದೆ ಸ್ವಾಮಿ, ನನ್ನ ಕೈಲಿ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ, ದಯವಿಟ್ಟು ನನ್ನ ಮನಸ್ಸನ್ನು ಶುದ್ಧಿ ಮಾಡು. ಕಾಮಕ್ರೋಧ ಬಿಡಿಸಿ ನಿನ್ನ ನಾಮಜಿಹ್ವೆಯೊಳಗೆ ನುಡಿಸೋ ಶ್ರೀ ಮಹಾನುಭಾವನಾದ ದಾಮೋದರ. ಕನಕದಾಸರು ಕೇಳಿ ತೋರಿಸ್ಕೊಟ್ಟಿದ್ದಾರೆ ನಮಗೆ, ಅವನ್ನೇ ಕೇಳ್ಬಿಡೋದು, ಸ್ವಾಮಿಯನ್ನೇ ಕೇಳ್ಬಿಡೋದು. ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸೋ, ಫಸ್ಟ್ ಆ ಕೆಲಸ ಮಾಡು. ನನ್ನ ಮಾತು ನನ್ನ ಮನಸ್ತಂಕ ಹೋಗಲೇಬೇಡ್ರಿ, ನಾಲಿಗೆಯಿಂದ ಸದಾ ಭಗವಂತ ನಾರಾಯಣ ಕೃಷ್ಣ ಗೋವಿಂದ ವಾಸುದೇವ ಅಂತ ಅಂತ ಇರ್ರಿ. ಆಗ ಈ ಕಾಮಕ್ರೋಧಾದಿಗಳು ಅದಾಗದೆ ಅದಾಗದೆ ಸ್ವಲ್ಪ ಕದಿರ್ತಾ ಹೋಗುತ್ತವೆ. ಈಗ ತುಂಬ ಪಾಕ ಗೀಕ ಎಲ್ಲ ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ಟಿದ್ರೆ ಏನು ಮಾಡ್ತೀವಿ? ಒಲೆ ಮೇಲೆ ಇಟ್ಬಿಡ್ತೀವಿ, ಅದನ್ನು ತೆಗಿಯೋಕ್ಕಾಗೋದಿಲ್ಲ, ಅದನ್ನು ತಿವಿಯೋಕ್ಕಾಗಲ್ಲ, ಕಟ್ಕೊಂಡ್ಬಿಟ್ಟಿದೆ, ಗಟ್ಟಿಯಾಗ್ಬಿಟ್ಟಿದೆ ಅಂದರೆ ಏನು ಮಾಡ್ತೀವಿ? ಅದನ್ನು ಒಲೆ ಮೇಲೆ ಇಟ್ಬಿಟ್ರೆ ಸಾಕು, ಕರಗೋಗ್ಬಿಡುತ್ತದು, ಆಮೇಲೆ ಚೆಲ್ಬೋದು ತೊಳಿಬೋದು. ಹಾಗೆ ನಾಲಿಗೆಯಿಂದ ಮೊದಲು ಭಗವಂತ, ಅದಕ್ಕೆ ನಾಮಜಿಹ್ವೆಯೊಳಗೆ ನುಡಿಸೋ, ಮನಸ್ತಂಕ ಹೋಗೋದೇ ಬೇಡ, ಮೊದಲು ನಾಲಿಗೆ ಗೆದ್ಕೋಮಣ. ನಾವು ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ಅಚ್ಯುತನ ನೆನೆಕಂಡ ನಮ್ಮ ಸ್ಮರಣೆ ಮಾಡು ನಾಲಿಗೆ. ಬೈತಾರೆ ಅವರು ಪುರಂದರದಾಸರು, ನಾಲಿಗೆ ನೀ ಮೊದಲು ಶುದ್ಧ ಆಗು ಅಂತಾರೆ. ಮೊದಲು ನಾಮ ನುಡಿಸೋದು, ನಾರಾಯಣ ಕೃಷ್ಣ ಗೋವಿಂದ ಅಂತ ಇದ್ರೆ ಅದಕ್ಕೆ ಎಷ್ಟು ಪವರ್ ಇದೆ ಆ ನಾಮಗಳಿಗೆ ಅಂದರೆ, ಹೃದ್ಯಂತಸ್ತು ಅಭದ್ರಾಣಿ ವಿಧುನೋತಿ ಸುವೃತ್ತಮ. ಒಂದು ಕೇಳಬೇಕು, ಒಂದು ಉಚ್ಚಾರಣೆ ಮಾಡಬೇಕು. ಸದಾ ಹರಿನಾಮ ಸ್ಮರಣೆ, ಹರಿನಾಮ ಉಚ್ಚಾರಣೆ ಅಥವಾ ಹರಿನಾಮ ಶ್ರವಣ, ಈ ಮೂರರಲ್ಲಿ ಒಂದು ಇರಲೇಬೇಕು. ನಾವು ಯಾವಾಗಲೂ ಇರಬೇಕಿದು ನೋಡ್ರಿ. ಆತ್ಮನ್ಯೇವಾತ್ಮನ ಸ್ತುಷ್ಟ. ನಮಗೆ ಸಂತೋಷ ಅನ್ನೋದು ಭಗವಂತನಿಂದ ಬರಬೇಕು, ಹಾಗೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಇವತ್ತು ಪದಾರ್ಥದಿಂದ ಸುಖ ಪಡ್ತಾ ಇದ್ದೀವಿ ನಾವು, ಇದು ಟೆಂಪರರಿ. ಇದು ಪದಾರ್ಥ ಸಿಕ್ಕಿದ್ರೆ ಸಿಗತ್ತೆ, ಇಲ್ಲದೇ ಇದ್ರಿಲ್ಲ, ಸಿಕ್ಕಿದ್ರೆ ಸುಖ, ಇಲ್ಲದೇ ಇದ್ರಿಲ್ಲ. ಅದು ಕೆಲವು ಸಲ ಪದಾರ್ಥ ಸಿಗತ್ತೆ, ಅದು ದುಃಖಕ್ಕೆ ಕಾರಣ ಆಗತ್ತೆ, ಹಿಂಗೆಲ್ಲ ಆಗ್ಬಿಡುತ್ತೆ, ಈ ಪದಾರ್ಥ ಪ್ರಯೋಜನ ಇಲ್ಲ. ಆದರೆ ಪರಮಾತ್ಮನಿಂದ ಯಾರು ಸುಖ ಪಡೋದು ಕಲ್ತ್ಕೊಂಡ್ಬಿಟ್ಟಿರ್ತಾರಲ್ಲ, ಇವ್ರಿಗೆ ನೋಡ್ರಿ ನೆವರ್ ಎಂಡಿಂಗ್ ಸುಖ ಇವ್ರಿಗೆ. ಆತ್ಮನ್ಯೇವಾತ್ಮನ ಸ್ತುಷ್ಟ. ಆತ್ಮನಿಂದ ಅಂದರೆ ಪರಮಾತ್ಮನಿಂದ ಸಂತೋಷ ಪಡಬೇಕು ನಾವು. ಮನಸ್ಸಿನಲ್ಲಿ ಭಗವಂತನನ್ನು ಇಟ್ಕೊಂಡು, ಸ್ವಾಮಿಯನ್ನು ಇಟ್ಟು ಯಾರು ಸುಖ ಪಡ್ತಾರೆ ಇವರಿಗೆಲ್ಲ ಸ್ಥಿತಪ್ರಜ್ಞರು ಅಂತ ಕರೀತಾರೆ. ಇದೇ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಏನು ಪದಾರ್ಥ ಅಪೇಕ್ಷೆ ಪಡಲ್ಲ, ಏನೂ ಪಡೋದಿಲ್ಲ ಅವರು. ಇಟ್ಟಂಗೆ ಇರುವೇನೋ ಹರಿಗೆ ಅಂತಾರೆ ಶ್ರೀಪಾದರಾಜರು. ನಮ್ಮ ಹತ್ರ ಏನಾದ್ರು ಕೇಳಿದ್ರೆ ಅತ್ತನ್ನು ಕೊಡಿ ಇತ್ತನ್ನು ಕೊಡಿ ಅಂತ ಕೇಳಿದ್ದಾರೆ ಶ್ರೀಪಾದರಾಜರು. ನೀ ಹೆಂಗಿರ್ತೀಯೋ ಹಂಗೆ ಇರ್ತೀನಿ ಅಂತಾರೆ ಅವರು. ಅವ್ರಿಗೇನು ಪದಾರ್ಥದ ಮೇಲೆ ಅಪೇಕ್ಷೆನೇ ಇಲ್ಲ ರೀ. ಯಾಕೆ? ಅವ್ರು ಯಾವಾಗಲೂ ಕೂಡ ಭಗವಂತನಿಂದ ಸಂತೋಷ ಪಡೋರು ಎಲ್ಲ ಮಹಾನುಭಾವರು. ಆಮೇಲೆ ದುಃಖೇಶು ಅನುದ್ವಿಗ್ನ ಮನಃ. ದುಃಖ ಬಂದಾಗ ಉದ್ವೇಗ ಪಡಲ್ಲ ಜ್ಞಾನಿಗಳು. ಸುಖೇಶು ವಿಗತ ಸ್ಪೃಹ. ಪದಾರ್ಥ ಬಂತು ಅದನ್ನೇ ಅನುಭವಿಸ್ತಾ ಕೂತಿರಲ್ಲ ಅವರು. ನೋಡ್ರಿ ದುಃಖ ಬಂದಾಗ ಉದ್ವೇಗ ಆಗೋದಿಲ್ಲ, ಕಳವಳ ಪಡೋದಿಲ್ಲ. ಸುಖ ಬಂದಾಗ ಅದರಲ್ಲೇ ಅತ್ಯಂತ ಆಸಕ್ತರಾಗೋದಿಲ್ಲ. ವೀತರಾಗ ಭಯ ಕ್ರೋಧ. ಪದಾರ್ಥದ ಮೇಲೆ ಆಸೆ ಇಲ್ಲ, ಭಯ ಇಲ್ಲ, ಕೋಪ ಇಲ್ಲ. ಕಾಮ ಹೋದರೆ ಕೋಪ ಹೊರಟೋಗುತ್ತೆ. ಕಾಮವನ್ನು ಅನುಸರಿಸ್ಕೊಂಡಿರುತ್ತೆ ಕೋಪ ಯಾವತ್ತೂ ಕೂಡ. ಕ್ರೋಧ ಇದೆಯಲ್ಲ, ಭಗವಂತನೇ ಮುಂದೆ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ. ಆ ಕಾಮದ ಹಿಂದೆ ಬರುತ್ತೆ ಅದು ಕ್ರೋಧ. ಈ ಅರಿಷಡ್ವರ್ಗಗಳಲ್ಲಿ ಲೀಡರು ಕಾಮ, ಅದರ ಹಿಂದೆ ಫಾಲೋಯರ್ಸು ಇನ್ನು ಐದು. ನೀವು ಕಾಮವನ್ನು ಗೆದ್ದರೆ ಈ ಹಿಂದಿನ ಐದು ಬರೋದಿಲ್ಲ. ಸ್ವಾಮಿನೇ ಹೇಳ್ತಾನೆ ಆ ಮಾತನ್ನು.
ಏನೋ ಒಂದು ಪದಾರ್ಥದ ಆಸೆ ಆಗತ್ತೆ, ನಮ್ಮ ಹತ್ರ ಅದನ್ನು ತಗೊಳ್ಳೋಕ್ಕೆ ಯೋಗ್ಯತೆ ಇರಲ್ಲ, ಕೊಡಿಸ್ರು ಅಂತ ಕೇಳ್ತೀವಿ, ಅವ್ರು ಬೇಡ ಅಂತಾರೆ, ಕೋಪ ಬರುತ್ತೆ. ನೆಕ್ಸ್ಟ್ ಬರೋದೇ ಕೋಪ, ನಾ ಕೇಳೋದೇ ಇಲ್ಲ, ಅಪರೂಪಕ್ಕೆ ಏನೋ ಒಂದು ಕೇಳ್ತೀನಿ ಅದನ್ನೂ ಕೊಡಲ್ಲ ಅಂತಾರೆ, ಓ ಕೋಪನೇ. ನೆಕ್ಸ್ಟು ಕಾಮ ಬಂತು ಅಂದರೆ ಅದರ ನೆಕ್ಸ್ಟ್ ಸ್ಟೆಪ್ಪೇ ಕ್ರೋಧ. ಅದರ ಮೇಲಿನ ಮಮತ ಜಾಸ್ತಿ ಆದರೆ ಅದು ಲೋಭ. ಬಂತು ಅಂದರೆ ಮತ, ಅವನು ತೆಕ್ಕೊಟ್ರು ಅಂದ್ಕೊಂಡು ನಂಗೆ ಸಮಾನ ಯಾರಿದ್ದಾರೆ, ಯಾರ ಹತ್ರ ಇಲ್ಲ ನನ್ನ ಹತ್ರನೇ ಇದೆ ಅಂತ. ಒಂದು ವೇಳೆ ನಮಗೆ ಬರದೆ ಬೇರೆ ಅವನು ತಗೊಂಡ್ರೆ ಮಾತ್ಸರ್ಯ. ಇದೇ ಎಲ್ಲ ಲಿಂಕೇ ಅದು. ಸ್ವಾಮಿ ಹೇಳ್ತಾನೆ, ಪ್ರಜಹಾತಿ ಯದಾ ಕಾಮ, ನೋಡಿ ಹಿಂಗೆ, ವೀತರಾಗ ಭಯ ಕ್ರೋಧ ಸ್ಥಿತದೀ ಮುನಿರುಚ್ಛತೆ ಯಸ್ ಸರ್ವ ಸರ್ವತ್ರ ಅನವಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಬಂತು ಒಂದು ವೇಳೆ ಅಂತ ಇಟ್ಕೊಳ್ರಿ, ಸ್ವಾಮಿ ಕೊಟ್ಟ ಅಂತ ಚಿಂತನೆ ಮಾಡ್ರಿ. ಬರಲಿಲ್ಲ ಅಂತ ಹೇಳ್ರಿ, ಭಗವಂತ ಕೊಡಲಿಲ್ಲ ಅಂತ ಹೇಳ್ರಿ. ಎಷ್ಟು ಸುಲಭ ರೀ, ಅವರು ಹುಟ್ಟು ತೊಟ್ಟದ್ದು ಶ್ರೀಹರಿ ಕೊಟ್ಟನೆಂಬುವರು, ಬೇಕಾದಂಗೆ ಬಾಳಿದ್ರು ಅವರೆಲ್ಲ. ಏನು ಬಡತನದಲ್ಲಿದ್ದರು ಅವರೆಲ್ಲ, ಶ್ರೀಪಾದರಾಜರು ಸನ್ಯಾಸಿಗಳಾದರೂ ಕೂಡ ಹಿಂಗಿದ್ರು ಅವರು. ಮುತ್ತಿನ ಕವಚ, ಮೇಲ್ಕುಲಾವಿ, ರತ್ನ ಕೆತ್ತಿದ ಕರ್ಣಕುಂಡಲ, ಕಸ್ತೂರಿ ತಿಲಕ, ಶ್ರೀಗಂಧ ಲೇಪನ, ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ. 60 ಬಗೆಯ ಭಕ್ಷ್ಯ ಭೋಜ್ಯ ಅವರಿಗೆ ಪ್ರತಿದಿನ, ಗುಂಜಾನಂ ಷಷ್ಠಿಶಾಖ, ಹಯಗಜ ಶಿಬಿಕ, ಅನರ್ಘ್ಯ ಶಯ್ಯ, ರಥಾಡ್ಯ, ಒಳ್ಳೆ ಹಾಸಿಗೆ ಮೇಲೆ ಮಲ್ಕೊಂಬರಂತೆ ಅವರು, ಆನೆ ಕುದುರೆಗಳ ಮೇಲೆ ಬರೋರಂತೆ, ಬಂಗಾರದ ಆಭರಣಗಳನ್ನು ಹಾಕ್ಕೊಂಡಿದ್ರಂತೆ, ಕಿರೀಟ ಹಾಕ್ಕೊಂಡಿದ್ರಂತೆ ಶ್ರೀಪಾದರಾಜರು. ನಮಗೇ ಇಲ್ಲ ಅದೆಲ್ಲ, ಸನ್ಯಾಸಿಗಳು ಹಾಕ್ಕೊಂಡಿದಾರಲ್ಲ ಅಂದರೆ ಹೌದು, ಅವ್ರಿಗೆ ಭಗವಂತ ಕೊಟ್ಟಿದ್ದ ಅವನ ಪ್ರಸಾದ ಅಂತ ಹಾಕ್ಕೊಂಡಿದ್ರು. ಕಿತ್ಕೊಂಡ್ರೂ ಕೂಡ ಅವ್ರು ಹಂಗೇ ಇರ್ತಾರೆ. ಅವರು ಸೊಂಪೀಲಿ ಪೊಳೆ ಓಪಿ ತಾಂಬರ ಉಡಿಸುವಿ ಮಿಂಚಿ ನಂಚಿನ ಶಾಲು ಹೊದಿಸುವೆಯೋ ಕಪಿಲಾಹಾರೇ ನಿನ್ನ ಕೃಪೆ ತಪ್ಪಿದ ಮೇಲೆ ಕೌಪಿ ಹೇಪಿನ ಹಾಕಿ ಬಂದ್ಯ ಕೌಪಿನ ದೊರೆಯಾದೋ ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ. ಅದಕ್ಕೆ ಅವ್ರು ಬರೆದಿರೋದು, ನೀ ಏನು ಕೊಡ್ತೀಯೋ ಅದು ಇಟ್ಕೊಂಡಿರ್ತೀನಿ ಸ್ವಾಮಿ, ಕೊಟ್ಟಿದ್ಯಾ ಇಟ್ಕೊಂಡಿದ್ದೀನಿ. ಅದು ಭಗವಂತ ಹೇಳ್ತಾನೆ, ನಾಭಿನಂದತೀನ ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಬಂದರೆ ಹಿಗ್ಗೋದಿಲ್ಲ, ಭಗವಂತ ಕಿತ್ಕೊಂಡ್ರೆ ದುಃಖ ಪಡೋದಿಲ್ಲ. ನೋಡಿ ಇವಂಗೆ ಕೊಟ್ಟರೆ ಅನುಭವಿಸ್ತಾರೆ ಸ್ವಾಮಿ ಕೊಟ್ಟ ಅಂತ, ತೆಕ್ಕೊಂಡ್ರೆ ತೆಕ್ಕೊಂಡ್ರೆ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ. ಈ ಆಮೆ ಇದೆಯಲ್ಲ, ಕಾಲು ಗೀಲು ಎಲ್ಲ ಚಾಚಿಕೊಂಡು ಬಾವಿಲಿ ಚೆನ್ನಾಗಿ ಈಜೊಡಿತಾ ಇರುತ್ತೆ. ನೀವು ಅದ್ರ ಹತ್ರ ಹೋಗೊಂಚೂರು ಶಬ್ದ ಮಾಡಿಬಿಡ್ರಿ, ಎಲ್ಲ ಅವಯವ ಒಳಗೆ ಎಳ್ಕೊಂಡ್ಬಿಡುತ್ತೆ. ಎಲ್ಲ ಚಿಪ್ಪಿನ ಒಳಗಡೆ ತನ್ನ ಕಾಲು ತಲೆ ಎಲ್ಲ ಒಳಗೆ ಎಳ್ಕೊಂಡ್ಬಿಡುತ್ತೆ. ನಾವೇ ಹಂಗೆ ವಿಷಯದಿಂದ ಎಲ್ಲ ಕೂರ್ಮೋಂಗಾನೀವ, ವಿಷಯ ಪದಾರ್ಥಗಳಿಂದ ಎಲ್ಲ ಅವಯವಗಳನ್ನು ಎಳ್ಕೊಂಡ್ಬಿಡುತ್ತಂತೆ. ಇಂದ್ರಿಯಾಣ್ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ. ಈ ಸಾಮರ್ಥ್ಯ ಯಾರಿಗಿರುತ್ತಲ್ಲ, ಇವರಿಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ. ಅರ್ಜುನ, ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಕೇಳು. ಆದ್ದರಿಂದ ಪದಾರ್ಥದ ಚಿಂತನೆಯನ್ನು ಮೊದಲು ಮಾಡಬಾರ್ದು. ಸ್ವಾಮಿ ಹೇಳ್ತಾನೆ, ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪದಾರ್ಥದ ಚಿಂತನೆಯನ್ನೇ ಮಾಡ್ತಾ ಇದ್ದರೆ ಅದರ ಮೇಲೆ ಮನಸ್ಸು ಬರುತ್ತಂತೆ ತಗೋಬೇಕು ಅಂತ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ. ಅದೇ ಅಡ್ವರ್ಟೈಸ್ಮೆಂಟು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ತೋರಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ರಿ. ಒಂದು ಹೊಸ ಅಂಗಡಿ ಓಪನ್ ಆಗಿದೆ ವಿಜಯನಗರದಲ್ಲಿ, ಒಂದು ಹೊಸ ಅಂಗಡಿ ಓಪನ್ ಆಗಿದೆ, ಬನ್ನಿ ಎಲ್ಲ ಥರದ್ದು ಬಟ್ಟೆ ಇದೆ, ಎಲ್ಲ ಥರದ್ದು ಬಟ್ಟೆ ಇದೆ. ಒಂದು 10 ನೋಡಿದ ಮೇಲೆ ಇವತ್ತು ರಜಾ ಇದೆ ಹೋಗಿ ನೋಡ್ಕೊಂಬಂದ್ಬೋಣ ಅನ್ಸುತ್ತೆ, ನೋಡ್ಕೊಂಬರೋಣ ಅನ್ಸುತ್ತೆ. ಮೊದಲು ಏನು ಅಂಗಡಿ ಬಂದಿದೆ ಅಂತ ನೋಡ್ಕೊಂಬರಕ್ಕೇನು ಬನ್ನಿರಿ. ನೋಡಿ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶೋಪಜಾಯತೆ. ನೋಡ್ಕೊಂಬರ್ಬೇಕು ಅಂತ ಮನಸ್ಸಾಗತ್ತೆ. ನೋಡ್ಕೊಂಡ್ ಸುಮ್ಮನೆ ಬರ್ತೀವ, ನೋಡಿದಾಗ ಕಾಮ ಸಂಗಾತ್ ಸಂಜಾಯತೆ ಕಾಮ ಇದು ತಗೋಬೇಕು ಅಂತ ಮನಸ್ಸು ಬರುತ್ತೆ.
ಅದು ನೋಡೋ ತನಕ ತಗೋಬೇಕು ಅಂತ ಬರೋದೇ ಇಲ್ಲ. ಮೊದಲು ಗೊತ್ತಾಗಬೇಕಲ್ವ ಅದಿದೆ ಅಂತ, ಸುಮ್ಮನೆ ನೋಡ್ಕೊಂಬರೋಣ ಬನ್ರಿ ಏನಿದೆಯಂತೆ ಅಂತ. ಅದೇ ಅದು ನೆಕ್ಸ್ಟ್ ಸ್ಟೆಪ್. ಅದು ಇದೆ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಏನೋ ಅದು ಬೇಕು ಅಂತ ಬರುತ್ತೆ. ಸಂಗಾತ್ ಸಂಜಾಯತೆ ಕಾಮ. ಆವಾಗ ಇವ್ರು ಮನೆಗೆ ಬಂದು ನೋಡಿ ಅದೇನೋ ಹೊಸ ಪಾತ್ರೆ ಬಂದಿದೆಯಂತೆ ಅಥವಾ ಹೊಸ ಸೀರೆ ಬಂದಿದ್ದಂತೆ ಕೊಡಿಸ್ರಿ. ಅಯ್ಯೋ ಅಷ್ಟೊಂದು ಕೊಡ್ಸಕ್ಕಾಗಲ್ಲ. ಕಾಮ ಕ್ರೋಧೋ ವಿಜಾಯತೆ. ನೋಡಿ ನೆಕ್ಸ್ಟ್ ಸ್ಟೆಪ್ಪೇ ಕ್ರೋಧ. ಕೋಪ ಬಂದ್ರೆ ಏನಾಗುತ್ತೆ ಸ್ವಾಮಿ ಹೇಳ್ತಾನೆ, ಕ್ರೋಧಾತ್ ಭವತಿ ಸಮ್ಮೋಹ. ಕ್ರೋಧ ಆದಾಗ ಏನಾಗ್ಬಿಡುತ್ತೆ ಅಂದ್ರೆ, ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಕಾರ್ಯ ಯಾವುದು ಅಕಾರ್ಯ ಯಾವುದು ಅನ್ನೋದು ವಿವೇಕ ನಾಶ ಆಗ್ಬಿಡುತ್ತಂತೆ. ಅದಕ್ಕೆ ಕೋಪ ಬಂದಾಗ ಏನೇನೋ ಮಾತಾಡ್ಬಿಡ್ತೀವಿ ನಾವು. ಆಮೇಲೆ ಸಾರಿ ಸಾರಿ ಏನು ತಿಳ್ಕೊಬೇಡ್ರಿ, ತುಂಬಾ ಮನಸ್ಸು ಕೆಟ್ಟೋಗಿತ್ತು ಕೋಪದಲ್ಲಿ ಹೇಳ್ಬಿಟ್ಟೆ. ಆವಾಗ ಕೋಪ ಬಂದಾಗ ಅದ್ರ ವಿವೇಕ ಇರಲ್ಲ. ಎದುರು ಯಾರಿದ್ದಾರೆ, ಏನ್ ಆಡ್ತಾ ಇದೀವಿ, ಈ ಮಾತು ಅವ್ರಿಗೆ ಆಡ್ಬೋದಾ ಬೇಡವಾ, ಇದು ಮಾಡ್ಬೋದಾ ಮಾಡಬಾರ್ದ ಅನ್ನೋ ವಿವೇಕ ಹೊರಟೋಗತ್ತಂತೆ. ಅದಕ್ಕೆ ಸಮ್ಮೋಹ ಅಂತ ಕರೀತಾರೆ. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ. ಈ ಸಮ್ಮೋಹ ಬಂದ್ರೆ ಏನಾಗುತ್ತೆ ಅಂದ್ರೆ, ಕೆಟ್ಟ ಕೆಲಸವನ್ನ ಮಾಡೋ ಇಚ್ಛೆ ಬಂದ್ಬಿಡುತ್ತಂತೆ. ಇದು ಮಾಡ್ಬೋದಾ ಮಾಡಬಾರ್ದ ಅನ್ನೋ ವಿವೇಕ ಯಾರು ಕಳ್ಕೊಂಡ್ಬಿಡ್ತಾರೆ ಅವರಿಗೆ ಮಾಡಬಾರದ ಕೆಲಸದಲ್ಲಿ ಮಾಡಬೇಕು ಅನ್ನೋ ಇಚ್ಛೆ ಬಂದ್ಬಿಡುತ್ತಂತೆ. ಅರ್ಥಾತ್ ಮಿಥ್ಯಾಜ್ಞಾನ ಬಂದ್ಬಿಡುತ್ತೆ. ಆವಾಗ ಏನಾಗುತ್ತೆ, ಸಮ್ಮೋಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಅವಾಗ ಏನ್ ಮಾಡ್ತಾನೆ, ಅವನಿಗೆ ಸ್ಮರಣ ಶಕ್ತಿ ನಾಶ ಆಗ್ಬಿಡುತ್ತೆ, ಬುದ್ಧಿ ಶಕ್ತಿ ನಾಶ ಆಗುತ್ತೆ. ಮಾಡಬಾರದ ಕೆಲಸ ಮಾಡೇ ಮಾಡ್ತಾನೆ, ಬುದ್ಧಿನಾಶಾತ್ ಪ್ರಣಶ್ಯತಿ, ನರ್ಕಕ್ಕೆ ಹೋಗ್ತಾನೆ. ನೋಡಿ ಎಲ್ಲಿ ತೋರಿಸ್ತಾನೆ ಭಗವಂತ ಹೆಂಗೆ ಡೌನ್ ಫಾಲ್ ನಮ್ದು. ಇದಕ್ಕೆಲ್ಲ ಕಾರಣ ಯಾವುದು, ಮೇಲಿಂದ ಮೇಲೆ ಮೇಲಿಂದ ಮೇಲೆ ವಿಷಯ ಪದಾರ್ಥವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರಬೇಡ್ರಿ. ಅದಾಗದೆ ಬಂತ ಸಂತೋಷದಿಂದ ಅನುಭವಿಸ್ರಿ, ಸ್ವಾಮಿ ಕೊಟ್ಟ ಅಂತ ಅನುಭವಿಸ್ರಿ. ಭಗವಂತ ಕೊಡ್ತಾನ ಹಂಗ ಅಂದ್ರೆ, ಕೊಟ್ಟಿರೋದೆಲ್ಲ ಯಾರು ಕೊಟ್ಟಿದ್ದಾರೆ, ಅವನೇ ಕೊಟ್ಟಿರೋದೇ, ಸ್ವಾಮಿ ಕೊಟ್ಟಿರೋದೇ. ಇವತ್ತು ಹುಟ್ಟು ತೊಟ್ಟದ್ದೆಲ್ಲ ಶ್ರೀ ಹರಿ ಕೊಟ್ಟನೆಂಬುವರು, ನಮಗದರ ಅನುಸಂಧಾನ ಇಲ್ಲ. ಈಗ ನಮಗೆಲ್ಲ ಕೊಟ್ಟಿರೋದು ಯಾರು ಕೊಟ್ಟಿಯಾನೆ, ಜ್ಞಾನ ಕೊಟ್ಟಿಯಾನೆ, ಬದ್ದಿ ಕೊಟ್ಟಿಯಾನೆ, ಬಟ್ಟೆ ಕೊಟ್ಟಿಯಾನೆ, ಮನೆ ಕೊಟ್ಟಿಯಾನೆ, ಯಾರು ಕೊಟ್ಟಿರೋದು ನೋಡಿ. ಸ್ವಾಮಿ ಕಾಲ ಕಾಲಕ್ಕೆ ನಾ ಕೊಡ್ತೀನಿ, ಯೋಚನೆ ಮಾಡಬೇಡ್ರಿ, ನಿಮಗೆ ಗೊತ್ತಿಲ್ದಂಗೆ ನಾ ಕೊಡಿಸ್ತೀನಿ ಅಂತಾನು. ನಿಮಗೆ ಗೊತ್ತೇ ಇರಲ್ಲ ಅದು ಹೆಂಗೆ ಬರುತ್ತೆ ಅಂತ, ಅದೇ ಪದಾರ್ಥ ನಿಮ್ಮ ಮನೆಗೆ ಬರುತ್ತೆ, ಸ್ವಾಮಿಗೆ ಗೊತ್ತು. ಆವಾಗ ನೋಡಿ ಅದರಲ್ಲಿ ಸುಖವಾಗಿರ್ರಿ. ಈ ಪದಾರ್ಥಗಳನ್ನು ನೋಡಲೇಬೇಡ್ರಿ. ಅದು ಯಾಯತೆ ವಿಷಯ ಅನ್ಪುಂ ಸಹ, ಮನಸ್ಸಿನಿಂದ ವಿಷಯ ಇಟ್ಕೊಂಡ್ರಿ ಅಂದರೆ ಅದು ಕಡೆಗೆ ಅಧೋಗತಿಗೆ ತಗೊಂಡು ಹೋಗುತ್ತೆ. ತಸ್ಮಾತ್ ಆದ್ದರಿಂದ ಅರ್ಜುನ, ತಸ್ಮಾದಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಪದಾರ್ಥಗಳು ಅಂತಿದೆ, ಶಬ್ದ ಸ್ಪರ್ಶ ರೂಪರಸ ಗಂಧ ಅಲ್ವಾ, ಶ್ರೋತೃ ಚಕ್ಷು ರಸನ ಜಿಹ್ವಾ ಇತ್ಯಾದಿ ತೊಗು, ಇದು ಇಂದ್ರಿಯಗಳು. ಅದಕ್ಕೆ ಇಂದ್ರಿಯಗಳಿಗೆ ವಿಷಯ ಯಾರು ನಿಗ್ರಹ ಮಾಡಿರ್ತಾರೆ, ಕುರ್ಮೋಂಗಾನೀವ. ನೋಡಿ ಇವರು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಸ್ಥಿತಪ್ರಜ್ಞರು ಅಂದರೆ ಅಪರೋಕ್ಷ ಜ್ಞಾನಿಗಳೆಲ್ಲ ಹಿಂಗಿರ್ತಾರಂತೆ. ಅವರು ಏನೂ ಅಪೇಕ್ಷೆ ಪಡಲ್ಲ, ಭಗವಂತನ ಅನುಗ್ರಹವನ್ನು ಬಿಟ್ಟು ಏನೇನೇನೇನೇನೇನೂ ಅಪೇಕ್ಷೆ ಪಡಲ್ಲ, ಸ್ವಾಮಿ ಪ್ರೀತನಾಗಲಿ. ಆಮೇಲೆ ಯಾನಿಶಾ ಸರ್ವಭೂತಾನಾಂ, ಎಲ್ಲರೂ ಕೂಡ ಮಲಗಿದ್ದಾಗ ಜ್ಞಾನಿಗಳು ಎದ್ದಿರ್ತಾರಂತೆ, ಎಲ್ಲರೂ ಎದ್ದಿದ್ದಾಗ ಜ್ಞಾನಿಗಳು ಮಲಗಿರ್ತಾರಂತೆ. ಯಾನಿಶಾ ಸರ್ವಭೂತಾನಾಂ, ಎಲ್ಲ ಜೀವರಾಶಿಗಳಿಗೆ ನಿಶ ರಾತ್ರಿ ಕಾಲ ಜ್ಞಾನಿಗಳು ಎದ್ದಿರ್ತಾರಂತೆ. ಎಲ್ಲರೂ ಎದ್ದಿರ್ತಕ್ಕಂಥ ಕಾಲದಲ್ಲಿ ಸಾನಿಶಾ ಪಶ್ಯತೋ ಮುನೇ, ಅಪರೋಕ್ಷ ಜ್ಞಾನಿಗಳು. ಅರ್ಥಾತ್ ಏನು ಅಂದರೆ, ಯಾವ ವಿಷಯದಲ್ಲಿ ನಾವು ಮಲಗಿರ್ತೀವಿ ಆ ವಿಷಯದಲ್ಲಿ ಅವರು ಎದ್ದಿರ್ತಾರಂತೆ. ಭಗವಂತನ ವಿಷಯದಲ್ಲಿ ನಾವೆಲ್ಲ ಮಲ್ಕೊಂಬಿಟ್ಟಿದ್ದೀವಿ, ಅವರು ಅಲ್ಲಿ ಎದ್ದಿರ್ತಾರಂತೆ. ಲೋಕದ ವಿಷಯದಲ್ಲಿ ನಾವು ಎದ್ದಿದ್ದೀವಿ, ಅವರು ಅಲ್ಲಿ ಮಲಗಿರ್ತಾರಂತೆ. ಇಷ್ಟೇ ವ್ಯತ್ಯಾಸ, ನಾವು ಎದ್ದಿರೋ ಕಡೆ ಅವರು ಮಲಗಿರ್ತಾರೆ, ಅವರು ಎದ್ದಿರೋ ಕಡೆ ನಾವು ಮಲಗಿರ್ತೀವಿ. ಹಾಗಾಗಿ ಭಗವಂತನ ವಿಷಯದಲ್ಲಿ ಎದ್ದಿರಬೇಕೇ ಹೊರತು ಈ ಲೋಕದ ವಿಷಯ ರಾತ್ರಿ ಇದ್ದಂಗೆ ಅದು.
ಅವರೆಲ್ಲ ಮೆಲ್ಕೊಂಬಿಟ್ಟಿರ್ತಾರಂತೆ, ಅದರ ತಲೆನೇ ಕೆಡಿಸ್ಕೊಂಬೋದಿಲ್ಲ. ಇಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಜ್ಞಾನ, ಈ ಉತ್ಕೃಷ್ಟವಾಗಿರ್ತಕ್ಕಂಥ ಏಷಾ ಬ್ರಾಹ್ಮಿ ಭಗವಂತ ಹೇಳ್ತಾನೆ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ. ಹಿಂಗಿರ್ತಾರೆ ಬ್ರಾಹ್ಮಿ ಸ್ಥಿತಿ ಅಂದರೆ, ಯಾರು ಬ್ರಹ್ಮಾಪರೋಕ್ಷವನ್ನು ಪಡೆದಿರ್ತಾರೆ ಇವರು ಹೀಗಿರ್ತಾರೆ. ತಸ್ಮಾತ್ ಇವರಿಗೆ ಯಾವುದನ್ನೂ ಕೂಡ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಯಾರು ಈ ಸ್ಥಿತಿಯನ್ನು ಬ್ರಾಹ್ಮೀ ಸ್ಥಿತಿಯನ್ನು ಅಂದರೆ ಭಗವಂತನಲ್ಲೇ ಮನಸ್ಸು ಇಡತಕ್ಕಂತಹ ಅಪರೋಕ್ಷ ಜ್ಞಾನವನ್ನು ಯಾರು ಪಡೀತಾರೋ ಮತ್ತೆ ಇವರು ಸಂಸಾರಕ್ಕೆ ಬರೋದಿಲ್ಲ. ಅವರು ಎಲ್ಲಿ ಹೋಗ್ತಾರೆ? ಬ್ರಹ್ಮ ನಿರ್ವಾಣ ಮುರುಚ್ಛತಿ. ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ವಾಮಿಯನ್ನು ಹೊಂದುತ್ತಾರೆ ಎಂಬುದಾಗಿ ಹೇಳಿ, ಉತ್ಕೃಷ್ಟವಾಗಿರ್ತಕ್ಕಂತಹ ನಾನಾ ರೀತಿಯಲ್ಲಿ ಎಷ್ಟು ವಿಷಯ ಹೇಳ್ತಾನೆ ಭಗವಂತ. ಯುದ್ಧ ಮಾಡೋದಿಲ್ಲ ನಾನು ಅಂತ ಬಾಣ ಬಿಲ್ಲು ಇಟ್ಟು ಕೂತ ಅರ್ಜುನನಿಗೆ ಎಷ್ಟು ವಿಷಯ ಭಗವಂತ ಹೇಳ್ತಾನೆ. ಅರ್ಜುನ ಸಾಕ್ಷಾತ್ ಇಂದ್ರದೇವರು, ಅವರೆಲ್ಲ ಜಾತಾಪರೋಕ್ಷಗಳು ಅಂದರೆ ಹುಟ್ಟೋವಾಗಲೇ ಅಪರೋಕ್ಷ ಜ್ಞಾನದಿಂದ ಹುಟ್ಟೋರು ಅವರೆಲ್ಲ. ಅಂತಹ ಇಂದ್ರದೇವರಿಗೆ ಈ ಉಪದೇಶ ಎಲ್ಲ ಸುಮ್ಮನೆ ನಿಮಿತ್ತ ಅಷ್ಟೇ, ತಾತ್ಕಾಲಿಕ. ನಮಗೆಲ್ಲ ಇದು ಪರ್ಮನೆಂಟ್, ಇದು ಬೇಕೇ ಬೇಕು ನಮಗೆ. ಯಾಕೆಂದರೆ ನಾವು ತುಂಬ ಕೆಳಮಟ್ಟದವರು ನಾವು. ಅದಕ್ಕೆ ಭಗವಂತ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಎಲ್ಲ ಸಕಲ ಸಜ್ಜನರಿಗೆ ತತ್ವೋಪದೇಶವನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ಎರಡನೇ ಅಧ್ಯಾಯ ಸಾಂಖ್ಯಯೋಗ ಅಂತ ಕರೀತಾರೆ. ಭಗವಂತನ ಯಥಾರ್ಥ ಜ್ಞಾನ, ಜೀವನ ಯಥಾರ್ಥ ಜ್ಞಾನ ಸ್ವಾಮಿನೇ ಹೇಳ್ತಾನೆ. ಇದುವರೆ ತನಕ ನಿಮಗೆ ಸಾಂಖ್ಯಯೋಗವನ್ನು ಹೇಳಿದ್ದೆ, ಬುದ್ಧಿಯೋಗವನ್ನು ಈಗ ಹೇಳ್ತೀನಿ ಕೇಳು. ಮೊದಲು ಪರಮಾತ್ಮ ಎಂಥವನು ಅಂತ ತಿಳ್ಕೋಬೇಕು, ನಾವೆಂಥವರು ಅಂತ ತಿಳ್ಕೋಬೇಕು, ನಮಗೂ ಪರಮಾತ್ಮನಿಗೂ ಸಂಬಂಧ ಏನು ಅಂತ ತಿಳ್ಕೋಬೇಕು. ಇದು ಯಥಾರ್ಥ ಜ್ಞಾನ ಇರಬೇಕು. ಆಮೇಲೆ ಅಂತಹ ಭಗವಂತನನ್ನು ಹೊಂದಬೇಕಾದರೆ ಏನು ಉಪಾಯ ಮಾಡಬೇಕು? ಅವನ ಜ್ಞಾನ ಆಗಬೇಕಾದ್ರೆ, ಪರೋಕ್ಷ ಜ್ಞಾನ ಆಗಬೇಕಾದ್ರೆ, ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಏನು ಉಪಾಯ ಆಗಬೇಕು ಅನ್ನೋದು ತಿಳ್ಕೋಬೇಕು. ಇದೆರಡನ್ನೂ ಕೂಡ ಭಗವಂತ ಸಾಂಖ್ಯಯೋಗವನ್ನು ಬುದ್ಧಿಯೋಗವನ್ನು ಈ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿ, ಅರ್ಜುನ ಏನೇನು ಪ್ರಶ್ನೆಗಳನ್ನು ಕೇಳಿದ್ದ ಮತ್ತು ಆಪಾದನೆಗಳನ್ನು ಮಾಡಿದ್ದ, ಯುದ್ಧ ಮಾಡಿದರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ, ಎಲ್ಲಕ್ಕೂ ಸ್ವಾಮಿ ಶುದ್ಧವಾದ ಸರಳವಾದ ಸರಿಯಾದ ಅನುಷ್ಠಾನ ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂತಹ ಉತ್ತರವನ್ನು ಕೊಡ್ತಕ್ಕಂಥವನಾಗಿ ಅವನ ಮನಸ್ಸನ್ನು ದುಃಖವನ್ನು ಶೋಕವನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯ. ಎರಡನೇ ಅಧ್ಯಾಯ ತುಂಬ ದೊಡ್ಡದು, ತುಂಬ ಕಷ್ಟವೂ ಕೂಡ, ಆದ್ದರಿಂದ ಅದನ್ನು ಎರಡು ದಿವಸ ಹೇಳಿದ್ದಾಯಿತು. ನಾಳೆ ಕರ್ಮಯೋಗ ಅನ್ನತಕ್ಕಂತಹ ಮೂರನೇ ಅಧ್ಯಾಯವನ್ನು ಯಥಾಶಕ್ತಿ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು. ಜಯ.